ನಾನು ಮುಂದೆ ಹೋಗಬಹುದಾ ಚೂರು ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಅಧ್ಯಯನ ವಹಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಕೆ ಭೈರಪ್ಪನವರು ಹಾಗೂ ಕನ್ನಡ ಸರಸ್ವತ ಲೋಕದ ಬಹಳ ದೊಡ್ಡ ಕವಿಗಳು ಅನುವಾದಕರು ನಾಟಕಕಾರರು ಆಗಿರುವಂತ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅವರು ಹಾಗೂ ಈ ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರಾದಂತಹ ಶಿವರಾಮ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚರಿತ್ರೆಯಲ್ಲಿ ಬಹಳ ದೊಡ್ಡ ಹೆಸರು ಅನನ್ಯವಾದ ಸ್ಥಾನ ನಮ್ಮ ಕನಕದಾಸರಿಗಿದೆ. ಅಂತಹ ಮಹಾನ್ ವ್ಯಕ್ತಿಯ ಶಕ್ತಿಯ ಹೆಸರಿನಲ್ಲಿ ಇರುವ ಕನಕದಾಸ ಸಂಶೋಧನಾ ಕೇಂದ್ರವು ಕರ್ನಾಟಕದ ಬೇರೆಲ್ಲ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರಗಳಿಗಿಂತ ಅತ್ಯಂತ ಕ್ರಿಯಾಶೀಲವಾಗಿದೆ. ಇಂತಹ ಕ್ರಿಯಾಶೀಲ ಸದಾ ಚಟುವಟಿಕೆಯಿಂದ ಇರುವಂತಹ ಕನಕದಾಸ ಸಂಶೋಧನಾ ಕೇಂದ್ರವು 190 ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಈಗಾಗಲೇ ನೀಡಿದೆ. ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಾಳು ಮನದೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನದೇ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿ ನೀರೆರೆದವರು ಯಾರು? ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿ ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗಾಹಾರ ತಂದಿವರಾರು. ಬಲ್ಲಿದನು ಕಾಗಿ ನೆಲೆ ಆದಿಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. Thank you.
ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ತಮ್ಮ ಅಧ್ಯಾಪನ ವೃತ್ತಿಯ ಜೊತೆಗೆ ಸದಾ ಕನಕದಾಸ ಅಧ್ಯಯನ ಕೇಂದ್ರದಲ್ಲಿ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಿಸುತ್ತಾ ಇರುವಂತ ಮತ್ತು ಕನಕನ ಚಿಂತನೆಗಳನ್ನು ದೇಶದಾದ್ಯಂತ ಪಸರಿಸುವ ಕೆಲಸವನ್ನು ಮಾಡ್ತಾ ಇರುವಂತಹ ನಮ್ಮ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರು ಆಗಿರುವಂತಹ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಸರ್ ಅವರು ಬಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಇದೀಗ ತಮ್ಮ ಪ್ರಾಸ್ತಾವಿಕ ಮಾತುಗಳೊಂದನ್ನೇ ಸ್ವಾಗತಿಸಲಿದ್ದಾರೆ. ಕನಕದಾಸ ಅಧ್ಯಯನ ಪೀಠ ಮತ್ತು ಕನಕದಾಸ ಸಂಶೋಧನಾ ಕೇಂದ್ರ ಕಳೆದ 13 ವರ್ಷಗಳಿಂದ ನಿತ್ಯವೂ ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂತಹ ಕನಕ ಗಂಗೋತ್ರಿ ಎನ್ನುವ ಕಾರ್ಯಕ್ರಮದ ಉದ್ಘಾಟನೆಯು ಕೂಡ ಈ ವೇದಿಕೆಯಲ್ಲಿ ನಡೀತಾ ಇದೆ. ಈ ಎರಡು ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡುವುದಕ್ಕೆ ನಮ್ಮ ಜೊತೆಗೆ ಇರುವಂತಹ ಹಿರಿಯ ವಿದ್ವಾಂಸರು ಜಾಗತಿಕ ಮಟ್ಟದಲ್ಲಿ ತಮ್ಮ ವಿದ್ವತ್ತಿನ ಮೂಲಕ ಖ್ಯಾತಿಯನ್ನು ಪಡೆದಿರುವಂತಹ ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಎಚ್ ಶಿವಕುಮಾರ್ ಅವರ ಶಿವಪ್ರಸಾದ್ ಅವರೇ ಶಿವಪ್ರಕಾಶ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನೆಚ್ಚಿನ ಕುಲಪತಿಯವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂತಹ ಎಲ್ಲ ಬಂಧುಗಳೇ, ನಾವು ಈಗಾಗಲೇ ನಾನು ಪ್ರಸ್ತಾವ ಮಾಡಿದ ಹಾಗೇ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರ ಸ್ಥಾಪಿಸಿದಂತಹ ವಿಶ್ವವಿದ್ಯಾನಿಲಯದ ಅಧ್ಯಯನ ಪೀಠ ಅದು ನಿರಂತರವಾಗಿ ತನ್ನ ಚೈತನ್ಯವನ್ನು ಉಳಿಸಿಕೊಳ್ಬೇಕು ಅನ್ನುವ ನೆಲೆಯಲ್ಲಿ ಅದು ಕೇವಲ ಶೈಕ್ಷಣಿಕ ವಾತಾವರಣವನ್ನು ಮಾತ್ರ ನಿರ್ಮಾಣ ಮಾಡುವಂಥದ್ದಲ್ಲ, ಅದರ ಜೊತೆಗೆ ಸಮುದಾಯದ ಜೊತೆಗೆ ಒಂದು ಸಂಬಂಧವನ್ನು, ಆತ್ಮೀಯವಾದಂತಹ ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಬೇಕು ಅನ್ನುವ ನೆಲೆಯಲ್ಲೇ ಕನಕದಾಸ ಅಧ್ಯಯನ ಪೀಠದ ಮತ್ತು ಸಂಶೋಧನಾ ಕೇಂದ್ರದ ಬೇರೆ ಬೇರೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಇದನ್ನು ನಾವು ರೂಪಿಸಿಕೊಂಡು ನಿರ್ವಹಿಸಿಕೊಂಡು ಬಂದಿದ್ದೇವೆ. ಈ ವರ್ಷದ ಒಂದು ವಿಶೇಷತೆ ಏನಂದರೆ, ಈಗಾಗಲೇ ಗೆಳೆಯ ಪ್ರಸ್ತಾವ ಮಾಡಿದ ಹಾಗೇ 2017-18 ಕನಕದಾಸ ಸಂಶೋಧನಾ ಕೇಂದ್ರಕ್ಕೆ 10 ವರ್ಷ ತುಂಬಿದ ಒಂದು ಸಂತಸದ ಕ್ಷಣ. ಬಹುಶಃ ಈ ಯಾನದಲ್ಲಿ, ಈ ಒಂದು ಪಯಣದಲ್ಲಿ, 10 ವರ್ಷಗಳ ಈ ಪಯಣದಲ್ಲೇ ಸಾಕಷ್ಟು ಅಡೆತಡೆಗಳು, ಎಡರು ತೊಡರುಗಳು, ಹಲವು ಬಗೆಯ ಮಾನವ ಮತ್ತು ಆರ್ಥಿಕ ಸಂಪನ್ಮೂಲದ ಅಡಚಣೆಗಳು ಇದ್ದಾಗ ಕೂಡ ಕನಕನನ್ನು ಸದಾ ಚಿಂತಿಸ್ತಾ ಅವನ ಕುರಿತಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ಸೊ ಹಾಗಾಗಿ ಆ ಎಲ್ಲ ಎಡರು ತೊಡರುಗಳನ್ನು ನೆನಪಿಸಿಕೊಳ್ತಾ ಭವಿಷ್ಯದಲ್ಲಿ ಅವೆಲ್ಲವನ್ನೂ ಕೂಡ ಎದುರಿಸಿಕೊಂಡು ಒಂದು ಮುಂದೆ ಸಾಗುವಂತಹ ಒಂದು ಆತ್ಮವಿಶ್ವಾಸದಲ್ಲೇ ಈ ವರ್ಷ ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ಹಲವಾರು ವರ್ಷಗಳ ಕಾರ್ಯಕ್ರಮಗಳು ಕೂಡ ಪ್ರತಿ ವರ್ಷವೂ ಕೂಡ ಒಂದು ವಿಸ್ತರಣಾ ಕಾರ್ಯಕ್ರಮವಾಗಿ ಅದು ರೂಪುಗೊಳ್ತಾ ಇದೆ. 10ರ ಹರೆಯದ ಈ ಕಾಲದಲ್ಲಿ ನಾವು ರೂಪಿಸಿದಂತಹ ಎಲ್ಲ ಯೋಜನೆ ಮತ್ತು ಕಾರ್ಯಕ್ರಮಗಳು ಕೂಡ ಅದು ದೇಶದಾದ್ಯಂತ ಪಸರಿಸುವಂತಹ ಒಂದು ಯೋಜನೆಯನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ. ಈ ವರ್ಷ ನಾವು ಹಮ್ಮಿಕೊಂಡಿರುವಂತಹ ಕನಕ ಚಿಂತನ ಅನ್ನುವ ಕಾರ್ಯಕ್ರಮ ಅದು ಕನಕದಾಸರ ಬೇರೆ ಬೇರೆ ಕೃತಿಗಳನ್ನು ಸಮಕಾಲೀನ ಸಂವಾದದ ನೆಲೆಯಲ್ಲಿ ಮತ್ತೆ ಮರು ಓದುವಂಥ, ಅದರ ಜೊತೆಗೆ ಒಂದು ರಿವಿಸಿಟ್ ಮಾಡುವಂಥ ಅಥವಾ ಅದನ್ನು ರೀಪ್ರೆಸೆಂಟ್ ಮಾಡುವ ಮತ್ತು ರೆಪ್ರೆಸೆಂಟ್ ಮಾಡುವ ಬೇರೆ ಬೇರೆ ಬಗೆಯ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕನಕದಾಸರ ಕೃತಿಗಳಲ್ಲಿ ಅಲ್ಲಲ್ಲಿ ಉಲ್ಲೇಖ ಆಗುವಂತಹ ಅದು ಕುಲದ ಪ್ರಶ್ನೆಗಳಿರಬಹುದು, ಆಹಾರ ಪದ್ಧತಿಯ ಪ್ರಶ್ನೆಗಳಿರ್ಬೋದು, ದೇಗುಲ ಪ್ರವೇಶದ ಪ್ರಶ್ನೆಗಳಿರ್ಬೋದು, ಈ ಬಗೆಯಲ್ಲಿ ನಮ್ಮಲ್ಲಿ ಇವತ್ತು ಕೂಡ ಕಾಡ್ತಾ ಇರುವಂತಹ ಬೇರೆ ಬೇರೆ ಬಗೆಯ ಸಂಗತಿಗಳ ಬಗ್ಗೆ, ಇವತ್ತಿನ ಬೇರೆ ಬೇರೆ ಬಗೆಯ ವಿದ್ಯಮಾನಗಳ ಕುರಿತಾಗಿ ಕೂಡ ಕನಕನ ಜೊತೆಗೆ ಸಮಕಾಲೀನವಾಗಿ ಸಂವಾದ ನಡೆಸುವ ನೆಲೆಯಲ್ಲೇ ಪ್ರಚಾರ ಉಪನ್ಯಾಸಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಬಹುಶಃ ಅದನ್ನು ನಾವು ಲೆಕ್ಕಾಚಾರಕ್ಕಾಗಿ ಮಾತ್ರ ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ, 189 ಉಪನ್ಯಾಸಗಳನ್ನು ನಾವು ದಕ್ಷಿಣ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ, ರಾಜ್ಯದ ಒಳನಾಡುಗಳಲ್ಲಿ ಕೂಡ ಈ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಾವು ಸಂಘಟಿಸಿದ್ದೇವೆ. ಈ ವರ್ಷ ಆ ಲೆಕ್ಕದಲ್ಲಿ
ಪ್ರಚಾರ ಉಪನ್ಯಾಸಕ್ಕೆ ಒಂದು 200 ತುಂಬುತ್ತಾ ಇದೆ ದೇಶದಾದ್ಯಂತ ಇದನ್ನು ಹಮ್ಮಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಸೊ ಅದರ ಒಂದು ಮುಂಚೂಣಿಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ದೆಹಲಿಯಿಂದ ನಮ್ಮ ಗೆಳೆಯರು ಬಂದಿದ್ದಾರೆ 10ನೇ ತಾರೀಕು ಮತ್ತೆ ಮಂಗಳೂರಲ್ಲಿ ಇದೇ ಬಗೆಯ ಒಂದು ಕಾರ್ಯಕ್ರಮವನ್ನು ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಿರುವಂಥ ಟಿ ಎಸ್ ಸತ್ಯನಾಥ್ ಅವರು ಕೂಡ ನೆರವೇರಿಸ್ತಾರೆ ಮುಂದಿನ ವರ್ಷ ಪೂರ್ತಿ ನಾವು ಗುಜರಾತ್ನಲ್ಲಿ ಕಲ್ಕತ್ತಾದಲ್ಲಿ ಪಂಜಾಬ್ನಲ್ಲಿ ದೆಹಲಿಯಲ್ಲಿ ಸೊ ಈ ರೀತಿಯಲ್ಲಿ ಮಧ್ಯಪ್ರದೇಶದಲ್ಲಿ ಈ ಬಗೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಒಂದು ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೇವೆ ಬಹಳಷ್ಟು ಸಂಪನ್ಮೂಲದ ಒಂದು ಕೊರತೆ ಮತ್ತು ಆತಂಕ ಇದ್ದಾಗ ಕೂಡ ನಾವು ಇದನ್ನು ನೆರವೇರಿಸುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದೇವೆ ಸೊ ಆ ಮೂಲಕ ಕನಕನನ್ನು ದೇಶವ್ಯಾಪಿಯಾಗಿ ಆತನ ಒಂದು ಸಂಚಾರವನ್ನು ಮಾಡುವುದು ಮಾತ್ರ ಅಲ್ಲ ಅದರ ಜೊತೆಗೆ ಬೇರೆ ಬೇರೆ ಭಕ್ತಿ ಪರಂಪರೆಗಳ ಜೊತೆಗೆ ಕನಕನನ್ನು ಗುರುತಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಈ ಇಡೀ ಮಾಲಿಕೆಯ ಬಗ್ಗೆ ನಾನು ಒಂದು ಎರಡು ಮಾತುಗಳನ್ನು ಇಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದೀನಿ ಇವತ್ತು ಭಕ್ತಿ ಅನ್ನೋದು ಅದು ಯಾವ ಬಗೆಯಲ್ಲಿ ರೂಪು ತಾಳಿದೆ ಅನ್ನೋದನ್ನು ನಾವು ಗಮನಿಸ್ತೇವೆ ಇವತ್ತು ಭಕ್ತಿ ಅನ್ನೋದು ಅದು ಕೇವಲ ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧದಲ್ಲಿ ಮಾತ್ರ ಅದು ಇಲ್ಲ ಅದು ಬೇರೆ ಬೇರೆ ಬಗೆಯ ಸಾಂಸ್ಕೃತಿಕವಾದಂಥ ರಾಜಕೀಯವಾಗಿರುವಂಥ ಧಾರ್ಮಿಕವಾದಂಥ ಬೇರೆ ಬೇರೆ ಸಂಗತಿಗಳ ಅದು ಜೊತೆಗೆ ತಡಕು ಹಾಕಿಕೊಂಡಿದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಇವತ್ತು ನಾವು ಮಧ್ಯಕಾಲದ ಭಕ್ತಿಯನ್ನು ನೆನಪು ಮಾಡಿಕೊಳ್ಳುವಾಗ ಈ ಕಾಲದ ಭಕ್ತಿ ಯಾವ ಪದಗಳ ಪರಿಭಾಷೆಗಳ ಜೊತೆಗೆ ಪರಿಕಲ್ಪನೆಗಳ ಜೊತೆಗೆ ಅದು ಕೂಡಿಕೊಂಡಿದೆ ಅನ್ನುವಂಥ ಒಂದು ಎಚ್ಚರವನ್ನು ಕೂಡ ನಾವು ಇವತ್ತು ಇಟ್ಟುಕೊಳ್ಬೇಕಾಗುತ್ತೆ ಯಾಕಂದರೆ ಮಧ್ಯಕಾಲದ ಭಕ್ತಿ ಪರಂಪರೆಯನ್ನು ನಾವು ಗಮನಿಸಿದಾಗ ಅದು ಸ್ಥಳೀಯವಾಗಿ ಸಾಕಾರಗೊಳ್ಳುವಂಥ ಒಂದು ಪಂಥವಾಗಿ ಅದು ಕಾಣಿಸಿಕೊಳ್ಳುತ್ತೆ ಅದು ಕನ್ನಡದ ನೆಲದಲ್ಲಿ ತಮಿಳಿನ ನೆಲದಲ್ಲಿ ತೆಲುಗಿನ ನೆಲೆಯಲ್ಲಿ ಗುಜರಾತಿನ ನೆಲದಲ್ಲಿ ಕಾಶ್ಮೀರದ ನೆಲದಲ್ಲಿ ಪಂಜಾಬಿನ ನೆಲೆಯದಲ್ಲಿ ಬಂಗಾಳದ ನೆಲದಲ್ಲಿ ಸೊ ಈ ರೀತಿಯಲ್ಲಿ ಸ್ಥಳೀಯತೆಯನ್ನು ಮೈಗೂಡಿಸಿಕೊಂಡಂತಹ ಈ ಭಕ್ತಿ ಪರಂಪರೆ ಅದು ಒಂದು ರೀತಿಯಲ್ಲಿ ನಮ್ಮ ದೇಶದ ಈ ಲೋಕಯಾನವನ್ನು ಕೂಡ ಅದು ಪ್ರತಿನಿಧಿಸ್ತಾ ಇದೆ ತಮ್ಮ ತಮ್ಮ ಇಷ್ಟದ ದೈವಗಳನ್ನು ತಮ್ಮ ತಮ್ಮ ಭಾಷೆಯಲ್ಲಿ ತಮ್ಮ ತಮ್ಮ ಒಳಗೆ ಬರಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಧ್ಯಕಾಲದ ಎಲ್ಲ ಸಂತರುಗಳು ಕೂಡ ಮಾಡಿದ್ದಾರೆ ಹಾಗಾಗಿ ಭಕ್ತಿ ಅನ್ನೋದು ಅದು ಏಕಾಂತವೂ ಹೌದು ಭಕ್ತಿ ಅನ್ನೋದು ಅದು ಲೋಕಾಂತವೂ ಹೌದು ಭಕ್ತಿ ಅನ್ನೋದು ಅಂತರಂಗವೂ ಹೌದು ಭಕ್ತಿ ಅನ್ನೋದು ಬಹಿರಂಗವೂ ಹೌದು ಸೊ ಈ ರೀತಿಯಲ್ಲಿ ತನ್ನ ಒಳಗಿನ ಒಂದು ಸತ್ಯದ ಹುಡುಕಾಟವನ್ನು ಮಾಡುವ ಜೊತೆಗೆ ಭಕ್ತ ಆತ ಸಾಮಾಜಿಕವಾದಂತಹ ಪರಿಧಿಯ ಕಡೆಯೂ ಕೂಡ ಸಾಗುವುದನ್ನು ನಾವು ಕಾಣ್ತೇವೆ ಸಾಂಸ್ಕೃತಿಕವಾದಂತಹ ಎಲ್ಲೆಗಳ ಕಡೆಯೂ ಕೂಡ ಆತ ದಾಟುವುದನ್ನು ನಾವು ಕಾಣ್ತೇವೆ ಸೊ ಈ ಬಗೆಯ ಒಂದು ಭಕ್ತಿ ಬಹುಶಃ ನಾನು ಆ ಅಂಶವನ್ನು ಇಲ್ಲಿ ಪ್ರಸ್ತಾವ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ಈ ಬಗೆಯ ಭಕ್ತಿ ಮಧ್ಯಕಾಲದ ಭಕ್ತಿನ ಈ ಭಕ್ತಿ ಅದು ಕೇವಲ ಲೌಕಿಕವನ್ನು ಲೌಕಿಕವಾಗಿ ನಿರೂಪಿಸ್ತಾ ಇಲ್ಲ ಲೌಕಿಕವನ್ನು ಮೀರುವಂತಹ ಲೌಕಿಕವನ್ನು ದಾಟುವಂತಹ ನೆಲೆಯಲ್ಲಿ ಕೂಡ ನಾವು ಯಾವುದನ್ನು ಆಧ್ಯಾತ್ಮಿಕತೆ ಅಥವಾ ಪಾರಮಾರ್ಥಿಕತೆ ಅಂತ ಅಂದ್ಕೊಳ್ತೇವೋ ಆ ಒಂದು ಮಗ್ಗುಲಿಗೂ ಕೂಡ ಅದು ದಾಟುವುದನ್ನು ನಾವು ಕಾಣ್ತೇವೆ ಆದರೆ ಈ ಆಧ್ಯಾತ್ಮಿಕತೆ ಮತ್ತು ಪಾರಮಾರ್ಥಿಕತೆ ಅನ್ನುವುದನ್ನು ಅದನ್ನು ಲೋಕಾತೀತವಾದಂತಹ ಒಂದು ನೆಲೆಯಲ್ಲಿ ನಾವು ಕಲ್ಪಿಸಿಕೊಳ್ಳುವಂತಹ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾವು ಸ್ವರ್ಗ ಮತ್ತು ನರಕ ಅನ್ನೋದು ಅದು ಭೂಮಿಯಿಂದ ಅತೀತವಾಗಿರುವುದು ಅಂತ ಅಂದ್ಕೊಳ್ತೇವೆ ಆದರೆ ಭಕ್ತಿ ಪರಂಪರೆಯ ಈ ಆಧ್ಯಾತ್ಮ ಅದು ಲೋಕದ ಗುರುತುಗಳನ್ನು ಮೀರುವಂತಹ ಒಂದು ಆಧ್ಯಾತ್ಮ ಯಾಕಂದ್ರೆ ನನ್ನ ಒಡಲಿಗೆ ಅಸ್ತಿತ್ವ ಇರುವಂಥದ್ದು ಅದು ಕೇವಲ ಉಸಿರಿನ ಕಾರಣದಿಂದಾಗಿ ಮಾತ್ರ ಅಲ್ಲ ನನ್ನ ಲೋಕದ ಈ ಅಸ್ತಿತ್ವ ನನ್ನ ಉಸಿರಿನ ಜೊತೆಗೆ ನನ್ನ ಜಾತಿ ನನ್ನ ಲಿಂಗ ನನ್ನ ಧರ್ಮ ನನ್ನ ಅಧಿಕಾರ ಈ ರೀತಿಯ ಬೇರೆ ಬೇರೆ ಬಗೆಯ ಅದು ಸಾಮಾಜಿಕವಾದಂತಹ ಧಾರ್ಮಿಕವಾದಂತಹ ಸಾಂಸ್ಕೃತಿಕವಾದಂತಹ ರಾಜಕೀಯವಾಗಿರುವಂತಹ ಬೇರೆ ಬೇರೆ ಗುರುತುಗಳನ್ನು ಕೂಡ ಈ ಒಡಲು ಅದು ಧರಿಸಿಕೊಂಡಿದೆ ಹಾಗಾಗಿ ಹುಟ್ಟಿನ ಜೊತೆಗೆ ಅಂಟುಕೊಂಡು ಬರುವಂತಹ ಈ ಬಗೆಯ ಈ ಲೋಕದ ನಂಟನ್ನು ಮೀರುವಂಥದ್ದೇ ಒಂದು ಬಗೆಯ ಆಧ್ಯಾತ್ಮಿಕತೆ ಹಾಗಾಗಿ ಆಧ್ಯಾತ್ಮಿಕತೆ ಅನ್ನೋದು ನನ್ನ ನನ್ನ ಜಾತಿಯನ್ನು ಮೀರುವಂತಹ ನನ್ನನ್ನು ಧರ್ಮವನ್ನು ಮೀರುವಂತಹ ನನ್ನ ಅಧಿಕಾರದ ನೆಲೆಗಳನ್ನು ಮೀರುವಂತಹ ಆ ಬಗೆಯ ಒಂದು ಮನಸ್ಥಿತಿಯನ್ನೇ ಆ ಬಗೆಯ ಒಂದು ಮನೋಭಾವವನ್ನೇ ನಾನು ಆಧ್ಯಾತ್ಮ ಅಂತ ಅಂದ್ಕೊಳ್ತೇನೆ ಹಾಗಾಗಿ ನಮ್ಮ ನಮ್ಮ ಗುರುತುಗಳನ್ನು ನಾವು ಮೀರುವ ಮೂಲಕ ನಮಗೆ ಇನ್ನೊಬ್ಬರ ಜೊತೆಗೆ ಸೇರುವುದಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ಪರವಶ ಅನ್ನುವಂತಹ ಪದವನ್ನು ನಾವು ಗಮನಿಸಿದಾಗ ತನ್ಮಯತೆ ಅನ್ನುವಂತಹ ಪದವನ್ನು ಗಮನಿಸಿದಾಗ ತಲ್ಲೀನತೆ ಅನ್ನುವ
ಅನ್ನುವಂಥ ಪದವನ್ನು ಗಮನಿಸಿದಾಗ ಜೀವ ದೇವನ ಜೊತೆಗೆ ಒಂದಾಗುವಂತಹ ಒಂದು ಕ್ರಿಯೆ ಮತ್ತು ಪ್ರಕ್ರಿಯೆ ಮಾತ್ರ ಅಲ್ಲ, ಅದು ತನ್ನೆಲ್ಲ ಲೋಕದ ಸ್ವಂತಿಕೆಯ ಗುರುತುಗಳನ್ನು ದಾಟುವಂತಹ ಒಂದು ಆಧ್ಯಾತ್ಮಿಕವಾದಂತಹ ನೆಲೆ ಎಂಬುದಾಗಿ ಅಂದ್ಕೊಂಡಿದೆ. ಹಾಗಾಗಿ ನಾನು ನನ್ನ ಬಗ್ಗೆ ಮಾತಾಡಿಕೊಳ್ಳುವಾಗ ಕೂಡ ಇತರರ ಬಗ್ಗೆ ಕೂಡ ನಾನು ಯೋಚನೆ ಮಾಡಬೇಕಾಗಿದೆ. ಅದು ಬೌದ್ಧದಲ್ಲಿ ಇರಬಹುದು, ಜೈನದಲ್ಲಿ ಇರಬಹುದು, ಈ ರೀತಿಯಲ್ಲಿ ವಚನದಲ್ಲಿ ಇರಬಹುದು. ಆದರೆ ಇನ್ನೊಬ್ಬನ ಸತಿಯನ್ನು ಅಪೇಕ್ಷೆ ಮಾಡೋದು, ಇನ್ನೊಬ್ಬರ ಸ್ವತ್ತನ್ನು ಅಪೇಕ್ಷೆ ಮಾಡೋದು, ಅಥವಾ ಇನ್ನೊಬ್ಬರ ಅಧಿಕಾರವನ್ನು ಕಸಿಯುವುದು, ಸೊ ಈ ತರದ ನೆಲೆಯಲ್ಲಿ ಇಡೀ ಪರಂಪರೆಗಳು, ಭಾರತೀಯವಾಗಿರುವಂತಹ ಪರಂಪರೆಗಳು, ಆಧುನಿಕ ಪೂರ್ವದ ಪರಂಪರೆಗಳು ಅದು ನೆನಪಿಸಿಕೊಡ್ತದೆ. ಹಾಗಾಗಿ ನನ್ನ ಜೊತೆಗೆ ಇತರರನ್ನು ಇರಗೊಳ್ಳುವಂತಹ ಆ ಬಗೆಯ ಒಂದು ಆಧ್ಯಾತ್ಮಿಕತೆ ಇವತ್ತಿನ ಸಂದರ್ಭದಲ್ಲಿ ಬಹಳ ಅಗತ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಭಕ್ತಿ ಅಂದಾಗ ಅದು ರಾಷ್ಟ್ರಭಕ್ತಿಯ ಜೊತೆಯೂ ಕೂಡ ತಳಕ ಹಾಕಿಕೊಳ್ಳುತ್ತದೆ, ಬೇರೆ ಬೇರೆ ಬಗೆಯ ಭಕ್ತಿಯ ಜೊತೆಯೂ ಕೂಡ ತಳಕ ಹಾಕಿಕೊಳ್ಳುತ್ತೆ. ಮಧ್ಯಕಾಲಕ್ಕೆ ಬಹಳ ವಿರುದ್ಧವಾದಂತಹ ನೆಲೆಯಲ್ಲಿ ಇವೆಲ್ಲವೂ ಕೂಡ ಕಾಣಿಸಿಕೊಳ್ಳುತ್ತೆ. ಸೊ ಈ ಒಂದು ಹುಡುಕಾಟದ ನೆಲೆಯಲ್ಲಿ, ಈ ಬಗೆಯ ಒಂದು ಹುಡುಕಾಟದ ತಾತ್ವಿಕವಾದಂತಹ ಹುಡುಕಾಟದ ನೆಲೆಯಲ್ಲೇ ನಾವು ಈ ವರ್ಷ 20 ಉಪನ್ಯಾಸಗಳನ್ನು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಹಮ್ಮಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಉಪನ್ಯಾಸ ಮಾಲಿಕೆಯ ಆರಂಭದ ಉಪನ್ಯಾಸವನ್ನು ಇವತ್ತು ನಾವು ಇಲ್ಲಿ ವೇದಿಕೆಯಲ್ಲಿ ಕೇಳ್ತಾ ಇದ್ದೇವೆ. ಮಧ್ಯಾಹ್ನ ಮೇಲೆ ನಡೆಯುವಂತಹ ಕನಕ ಗಂಗೋತ್ರಿ ಅನ್ನುವ ಕಾರ್ಯಕ್ರಮವು ಕೂಡ ಈ ಕೇಂದ್ರ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳಲ್ಲಿ ಒಂದು. ಬೇರೆ ಬೇರೆ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು, ಆಮೇಲೆ ಅಧ್ಯಾಪಕೇತರ ಮಿತ್ರರು ಕೂಡ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕನಕದಾಸ ಸಂಶೋಧನಾ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು ಸಮುದಾಯವನ್ನು ಕಟ್ಟುವಂತಹ ಒಂದು ಕಲ್ಪನೆಯಲ್ಲಿ ಅದು ರೂಪುಗೊಳ್ತಾ ಇದೆ. ಮಧ್ಯಾಹ್ನ ಮೇಲೆ ಈ ಕಾರ್ಯಕ್ರಮವು ಕೂಡ ನಡೆಯುತ್ತಾ ಇದೆ. ಇವತ್ತು ನಮ್ಮ ನಡುವೆ ಇರುವಂತಹ ಶಿವಪ್ರಕಾಶ್ ಅವರು ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಪರಿಚಿತರಾಗಿರುವವರು. ಒಂದು ರೀತಿಯಲ್ಲಿ ಭಕ್ತಿಯಾನದ ಒಂದು ಸ್ವರೂಪಕ್ಕೆ ಬಹುಶಃ ಶಿವಪ್ರಕಾಶ್ ಅವರು ಕೂಡ ಹೆಚ್ಚು ನಿಕಟ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಕೇವಲ ಬೆಂಗಳೂರಲ್ಲಿ ಮಾತ್ರ ಅವರು ಸೀಮಿತ ಆಗಿಲ್ಲ. ಅವರೆಲ್ಲ ವಿದ್ಯಾಭ್ಯಾಸ ಮತ್ತು ಬೋಧನೆಯ ಆರಂಭದ ಕ್ಷಣಗಳನ್ನು ಅವರು ಬೆಂಗಳೂರಿನ ವಾತಾವರಣದಲ್ಲಿ ನಿರ್ಮಾಣ ಮಾಡಿದರೂ ಕೂಡ ಅದರ ನಂತರದಲ್ಲಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ, ಆಮೇಲೆ ದೇಶದ ಅಂಚನ್ನು ದಾಟಿ ವಿದೇಶಗಳಲ್ಲಿ ಕೂಡ ಅವರು ತಮ್ಮ ವಿದ್ವತ್ತನ್ನು ಪಸರಿಸಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೀನಿ. ಜರ್ಮನ್ನ ಬರ್ಲಿನ್ನಲ್ಲಿರುವಂಥ ಠಾಗೂರ್ ಅವರ ಅಧ್ಯಯನದ ಕೇಂದ್ರದಲ್ಲಿ ಕೂಡ ಅವರು ನಿರ್ದೇಶಕರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಯಾಕಂದರೆ ರವೀಂದ್ರನಾಥ ಠಾಗೂರು ಪ್ರತಿಪಾದಿಸುವಂತಹ ಎಲ್ಲ ಬಗೆಯ ತಾತ್ವಿಕತೆಗಳು ಅದು ಮಧ್ಯಕಾಲದ ಆಧ್ಯಾತ್ಮ ಪರಂಪರೆಯ ಒಂದು ಮುಂದುವರಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ವಾಮಿ ವಿವೇಕಾನಂದರ ಮೂಲಕ, ರವೀಂದ್ರ ಮೂಲಕ, ಪರಮಹಂಸರ ಮೂಲಕ, ರಾನಡೆಯ ಮೂಲಕ, ಗಾಂಧಿಯ ಮೂಲಕ, ಬಹುಶಃ ಆಧುನಿಕ ಕಾಲದಲ್ಲಿ ಕೂಡ ಈ ಬಗೆಯ ಭಕ್ತಿ ಪರಂಪರೆ ಅದು ಮುಂದುವರಿದಿದೆ. ಸೊ ಈ ನೆಲೆಯಲ್ಲಿ ಶಿವಪ್ರಕಾಶ್ ಅವರು ಬೇರೆ ಬೇರೆ ನೆಲೆಗಳಲ್ಲಿ ಭಕ್ತಿ ಪರಂಪರೆಯನ್ನು ಅಧ್ಯಯನ ಮಾಡಿದ್ದಾರೆ. ಅವರ ಎಲ್ಲ ಪುಸ್ತಕಗಳು ಬೇರೆ ಬೇರೆ, ಅದು ಕೇವಲ ದೇಶದ ಭಾಷೆಗಳಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳ ಭಾಷೆಗಳಲ್ಲಿ ಕೂಡ ಅದು ಅನುವಾದಿತಗೊಂಡಿರುವುದನ್ನು ನಾನು ಗಮನಿಸ್ತೇನೆ. ಸೊ ಹಾಗಾಗಿ ಸ್ಥಳೀಯವಾಗಿ ಇರುವಂತಹ ಶಿವಪ್ರಕಾಶ್ ಅವರು ಒಂದು ಬಗೆಯ ತನ್ನ ಬರವಣಿಗೆ ಮತ್ತು ವಿದ್ವತ್ತಿನ ಮೂಲಕ ಲೋಕಯಾನವನ್ನು ಮಾಡಿದವರು. ಹಾಗಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಹಮ್ಮಿಕೊಂಡಿರುವಂತಹ ನಮ್ಮ ಉಪನ್ಯಾಸದಲ್ಲಿ ಭಕ್ತಿ ಪರಂಪರೆಯ ಲೋಕಯಾನ ಮತ್ತು ಕನಕದಾಸರು ಅನ್ನುವಂತಹ ಉಪನ್ಯಾಸದ ಈ ಉದ್ಘಾಟನೆಯನ್ನು ಶಿವಪ್ರಕಾಶ್ ಅವರು ಮಾಡ್ತಾ ಇರುವಂಥದ್ದು ಹೆಚ್ಚು ಅರ್ಥಪೂರ್ಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ನಮ್ಮ ಆಹ್ವಾನಕ್ಕೆ ಮನ್ನಿಸಿ ಅವರು ಬಂದಿದ್ದಾರೆ. ದೂರದ ದೆಹಲಿಯ ಜೊತೆಗೆ ಕರಾವಳಿ ಅಂಚಿನಲ್ಲಿರುವಂತಹ ನಾವುಗಳು ಸಂಪರ್ಕವನ್ನು ಅಷ್ಟು ಸುಲಭದಲ್ಲಿ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಅವರು ಬಹಳ ಸುಲಭದಲ್ಲೇ ನಮಗೆ ದಕ್ಕಿದ್ದಾರೆ. ತಮ್ಮೆಲ್ಲ ಒತ್ತಡಗಳ ಎಡೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಇದು ಅವರು ನಮ್ಮ ಕನಕದಾಸ ಸಂಶೋಧನಾ ಕೇಂದ್ರದ ಕಾರ್ಯಕ್ರಮಕ್ಕೆ ಎರಡನೇ ಬಾರಿ ಬರ್ತಾ ಇರುವವರು. ಈ ಹಿಂದೆಯೂ ಕೂಡ ಅವರು ಶಿವಮೊಗ್ಗದಲ್ಲಿ ಒಂದು ಉಪನ್ಯಾಸವನ್ನು ಈ ಮಾಲಿಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಕುಲಪತಿಯವರು ವಹಿಸಿಕೊಂಡಿದ್ದಾರೆ. ಬಹುಶಃ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಕುಲಪತಿಯವರ ಬಗ್ಗೆ ಬೇರೆ ಬೇರೆ ನೆಲೆಗಳಲ್ಲಿ ಮಾತುಗಳು ಬರುತ್ತೆ. ಅಧ್ಯಯನ ಪೀಠದ ನೆಲೆಯಲ್ಲಿ ಅಥವಾ ಸಂಶೋಧನಾ ಕೇಂದ್ರದ ನೆಲೆಯಲ್ಲಿ ಕುಲಪತಿಯವರನ್ನು ನಾನು ನೆನಪು ಮಾಡಿಕೊಳ್ಳೋದಾದರೆ, ಕಳೆದ 3 ವರ್ಷಗಳಿಂದೀಚೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ
ಬೇರೆ ಬೇರೆ ನೆಲೆಗಳಲ್ಲಿ ಅವರು ಸಂಚಲನವನ್ನು ಉಂಟು ಮಾಡಿದವರು. ಆ ಸಂಚಲನ ಅದು ಕೇವಲ ವಿಭಾಗಗಳಿಗೆ ಮಾತ್ರ ಸೀಮಿತ ಆಗದೆ ಅಥವಾ ಯಾವುದೋ ಕೆಲವು ಇಲಾಖೆಗಳಿಗೆ ಮಾತ್ರ ಸೀಮಿತ ಆಗದೆ ಪುಟ್ಟದಾಗಿ ಬಡ್ಡಿ ಹಣದಲ್ಲೇ ನಿರ್ವಹಣೆಗೊಳ್ಳುವಂಥ ಪೀಠಗಳಿಗೂ ಕೂಡ ಅವರು ಸಂಚಲನವನ್ನು ಕೊಟ್ಟವರು. ಪ್ರತಿಯೊಂದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 22ಕ್ಕಿಂತ ಹೆಚ್ಚು ಪೀಠಗಳಿವೆ. ಅವೆಲ್ಲವೂ ಕೂಡ ಕಳೆದ ಬಾರಿ ಬರುವರವರು ಪ್ರಸ್ತಾವಿಸಿದ ಹಾಗೇನೆ ಅವೆಲ್ಲವೂ ಕೂಡ ಸರ್ಕಾರ ಇಟ್ಟ ಮೂಲ ನಿಧಿಯ ಬಡ್ಡಿಯಲ್ಲಿ ಅದು ನಿರ್ವಹಣೆಗೊಳ್ಳುವಂಥದ್ದು. ಹಾಗಾಗಿ ಅಸಲು ಪೀಠಗಳಲ್ಲ, ಅವೆಲ್ಲವೂ ಕೂಡ ಬಡ್ಡಿ ಪೀಠಗಳು. ಸೊ ಈ ಬಡ್ಡಿ ಪೀಠಗಳು ಅದು ಆರ್ಥಿಕ ಮತ್ತು ಮಾನವ ಸಂಪನ್ಮೂಲದ ಕೊರತೆಯಿಂದ ಅವುಗಳು ತಮ್ಮ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆ ಬಗೆಯ ಒಂದು ಸೀಮಿತತೆಯ ಎಡೆಯಲ್ಲಿ ಕೂಡ ಕುಲಪತಿಯವರು ವಿಶೇಷವಾದಂತಹ ಉತ್ತೇಜನವನ್ನು ಅವರು ಕೊಡ್ತಾ ಇದ್ದಾರೆ. ಕನಕದಾಸ ಸಂಶೋಧನಾ ಕೇಂದ್ರದ ಎಲ್ಲ ಚಟುವಟಿಕೆಗಳನ್ನು ಬೆಂಬಲಿಸ್ತಾ ಇರುವಂತಹ ವಿ ಸಿಯವರು ನಮ್ಮ ಜೊತೆಗೆ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವಿಶ್ವವಿದ್ಯಾನಿಲಯದ ಅಭಿಮಾನದಿಂದ ಕನಕದಾಸ ಸಂಶೋಧನಾ ಕೇಂದ್ರದ ನಿಕಟತೆಯಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ ಅಂತ ನಾನು ಅಂದುಕೊಂಡಿದ್ದೀನಿ. ಹಾಗಾಗಿ ಒಡಲು ಮಾತ್ರ ಇಲ್ಲಿ ಅಲ್ಲ, ಮನಸ್ಸು ಕೂಡ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಊರಿನ ಆ ಕಡೆಯಿಂದ ಈ ಕಡೆಯಿಂದ ಊರನ್ನು ದಾಟಿ ಮತ್ತೆ ಆಚಿನ ಊರಿಗೆ ತಾವೆಲ್ಲ ಕೊಡ್ತಾ ಇರುವಂತಹ ಈ ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಮ ಕೇಂದ್ರದ ಚಟುವಟಿಕೆಗಳನ್ನು ಇನ್ನಷ್ಟು ಶಕ್ತಗೊಳಿಸುತ್ತೆ, ವಿಸ್ತಾರಗೊಳಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ಕೂಡ ಅವರು ಮಾಡ್ತಾ ಇದ್ದಾರೆ. ಕೇಂದ್ರದ ಮತ್ತು ವಿಶ್ವವಿದ್ಯಾನಿಲಯದ ಬಗ್ಗೆ ಪ್ರೀತಿ ತೋರ್ತಾ ಇರುವಂತಹ ಮಾಧ್ಯಮ ಬಂಧುಗಳಿಗೆ ಕೂಡ ನಾನು ಆಭಾರಿಯಾಗಿದ್ದೀನಿ. ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗೆಳತಿ ಶ್ರೀದೇವಿಯವರು ಹಾಡಿದಂತಹ ಹಾಡು ನಮ್ಮೆಲ್ಲರಿಗೂ ಕೂಡ ಪರವಶ ಮಾಡುವಂತಹ ನೆಲೆಗೆ ಅದು ತಗೊಂಡೋಗಿದೆ. ಸೊ ಹಾಗಾಗಿ ಒಂದು ಕ್ಷಣದಲ್ಲಿ ನಮ್ಮ ನಮ್ಮ ಲೋಕಗುರುತುಗಳನ್ನು ಮರೆಯುವ ಈ ಒಂದು ವಾತಾವರಣದಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಬಹುಶಃ ಒಂದು ರೀತಿಯಲ್ಲಿ ನಾವು ಕ್ರಿಯಾಶೀಲ ಸಂಯೋಜಕರಾದಂತಹ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಸರ್ ಅವರನ್ನು ಕೂಡ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈಗ ವೇದಿಕೆಯಲ್ಲಿರುವ ಉದ್ಘಾಟಕರಿಗೆ ಮತ್ತು ಅಧ್ಯಕ್ಷರಿಗೆ ಪುಷ್ಪಗೌರವ. ಮೊದಲಿಗೆ ದೂರದ ಜವಾಹರಲಾಲ್ ನೆಹರು ವಿಶ್ವವಿದ್ಯಾನಿಲಯದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕನ್ನಡದ ಬಹಳ ದೊಡ್ಡ ಕವಿಗಳೂ ಆಗಿರುವಂತಹ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಇವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಕುಲಪತಿಗಳಿಗೆ ಸಂಶೋಧನಾ ಕೇಂದ್ರದ ಸಂಯೋಜಕರಾದಂತಹ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಸರ್ ಅವರು ಪುಷ್ಪಗುಚ್ಛ ನೀಡಬೇಕಂತ ಕೇಳಿಕೊಂಡು ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆಯನ್ನ ನಡೆಸಿಕೊಡ್ಬೇಕಂತೇಳಿ ವೇದಿಕೆ ಮೇಲಿರುವ ಗಣ್ಯರನ್ನ ಕೇಳ್ಕೊಳ್ತೇನೆ. ಸುಖಿಯಾಗಿರಲಿ
ಅದಕ್ಕೂ ಮುನ್ನ ಅವರ ಕಿರುಪರಿಚಯ ಹೇಗಿದೆ ಇಲ್ಲಿ ಅಪಾರ ಸಂಖ್ಯೆಯ ವಿದ್ಯಾರ್ಥಿ ಬಳಗ ಇದೆ ಮೊನ್ನೆ ನಡೆದ ಎನ್ಇಟಿ ಪರೀಕ್ಷೆಗೆ ಬಂಡಾಯ ಚಳುವಳಿಯ ನಾನು ಓದುವಾಗ ಎಚ್ ಎಸ್ ಶಿವಪ್ರಕಾಶ್ ಅವರನ್ನ ನೀವು ಓದಿದ್ದೀರಿ ಅಂತಹ ಒಬ್ಬ ಸಾಹಿತಿ ಆದಂತಹವರು ಅವರ ಪೂರ್ಣ ಹೆಸರು ಹುಲಕುಂಟೆ ಮಠ ಶಿವಮೂರ್ತಿ ಶಾಸ್ತ್ರಿ ಶಿವಪ್ರಕಾಶ್ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಂ ಎ ಪದವಿಯನ್ನು ಪಡೆದಿದ್ದಾರೆ 2001 ನವದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಆರ್ಟ್ಸ್ ಆ್ಯಂಡ್ ಎಸ್ಥೆಟಿಕ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜರ್ಮನಿಯ ಬರ್ಲಿನ್ನಲ್ಲಿರುವ ಟಾಗೋರ್ ಸೆಂಟರ್ನ ಮಾಜಿ ನಿರ್ದೇಶಕರು ಹೌದು ಕವಿಗಳು ನಾಟಕಕಾರರು ಅನುವಾದಕರು ಆಗಿರುವ ಇವರು ಕನ್ನಡದ ಬಂಡಾಯದ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಭಾರತದ ಭಕ್ತಿ ಚಳವಳಿಗಳು ವಚನ ಸಾಹಿತ್ಯ ಮತ್ತು ಸೂಫಿ ಪಂಥಗಳ ಬಗ್ಗೆ ವಿಶೇಷವಾದ ಅಧ್ಯಯನವನ್ನು ನಡೆಸಿದ್ದಾರೆ ಮಿಲರೇಪ ಮಳೆಬಿದ್ದ ನೆಲದಲ್ಲಿ ಸೂರ್ಯಜಲ ಮಾಲೆಯೇ ಮಂಟಪ ಮುಂತಾದ ಕವನ ಸಂಕಲನಗಳನ್ನು ಮಂಟೇಸ್ವಾಮಿ ಕಥಾಪ್ರಸಂಗ ಮಹಾಚೈತ್ರ ಸುಲ್ತಾನ್ ಟಿಪ್ಪು ಶೇಕ್ಸ್ಪಿಯರ್ನ ಸ್ವಪ್ನ ನೌಕೆ ಮಾಧವಿ ಮಾದಯ್ಯ ಮಕರ ಚಂದ್ರ ಕಿಂಗ್ಲಿಯರ್ ಮುಂತಾದ ನಾಟಕಗಳನ್ನು ರಚಿಸಿದ್ದಾರೆ ಹಿಂದಿ ಮಲಯಾಳ ಮರಾಠಿ ತಮಿಳು ತೆಲುಗು ಇಂಗ್ಲಿಷ್ ಫ್ರೆಂಚ್ ಇಟಾಲಿಯನ್ ಸ್ಪ್ಯಾನಿಶ್ ಜರ್ಮನ್ ಮುಂತಾದ ಭಾಷೆಗಳಿಗೆ ಇವರ ಕೃತಿಗಳು ಅನುವಾದಗೊಂಡಿವೆ ಇವರು ರಚಿಸಿರುವ ನಾಟಕಗಳು ಕನ್ನಡ ಹಿಂದಿ ಮೈತ್ರಿ ರಬ ಅಸ್ಸಾಮಿ ಬೋಡೋ ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಪ್ರದರ್ಶನಗೊಂಡಿವೆ ಇವರ ಮಂಟೇಸ್ವಾಮಿ ಕಥಾಪ್ರಸಂಗ ನಾಟಕವು ರಂಗಭೂಮಿಯಲ್ಲಿ 300ಕ್ಕಿಂತಲೂ ಹೆಚ್ಚು ಪ್ರದರ್ಶನವನ್ನು ಕಂಡಿದೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸತ್ಯಕಾಮ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ 10 ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅವರು ಆಧುನಿಕ ಕನ್ನಡ ಸಾಹಿತ್ಯದ ಅತ್ಯಂತ ಮುಖ್ಯವಾದ ಕವಿಗಳು ಅವರು ಈ ಕಾರ್ಯಕ್ರಮವನ್ನು ಕುರಿತು ಈಗ ಉಪನ್ಯಾಸವನ್ನು ನೀಡಬೇಕೆಂತ ಅವರನ್ನ ಕೇಳಿಕೊಳ್ಳುತ್ತೇನೆ ಉಪಕುಲಪತಿಗಳು ಈಗ ದೀಪ ಹಚ್ಚುವಾಗ ಮಾತಾಡೋದು ಅಧಿಕಾರ ಬರುತ್ತೆ ಹೋಗುತ್ತೆ ಸಂಸ್ಕೃತಿಗೆ ಕೆಲಸ ಮಾಡಿದವರು ಸದಾ ಉಳಿತಾರೆ ಅಂತ ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಕನಕದಾಸರು ಯಾಕೆಂದರೆ ಕನಕದಾಸರು ಪುರಂದರದಾಸರು ಜನಗಳ ಮಧ್ಯ ಕೀರ್ತನೆಯನ್ನು ಹಾಡಿಕೊಂಡು ಪುರಂದರದಾಸರ ಗೆಜ್ಜೆಯ ಕಟ್ಟಿದವ ತಂಬೂರಿ ಬಿಟ್ಟಿದವ ಗೆಜ್ಜೆಯ ಕಟ್ಟಿದವ ವೈಕುಂಠ ಕೂಡಿದವ ಇವರು ಈ ರೀತಿ ತಾವು ಆನಂದ ಪಡುತ್ತಾ ಜನರನ್ನು ಆನಂದ ಪಡಿಸುತ್ತಾ ಇದ್ದಾಗ ಆ ಕಾಲದ ವಿಜಯನಗರದ ಅರಸರ ಆಸ್ಥಾನದಲ್ಲಿ ಯಾವ ರಾಜಕವಿ ರಾಜೋಪಚಾರಗಳನ್ನು ಪಡೀತಾ ಇದ್ದ ನಮಗೆ ಗೊತ್ತಿಲ್ಲ ಆ ಕವಿಗಳ ಸಹ ನೆನಪಿಲ್ಲ ಬಸವಣ್ಣ ವಚನ ರಚನೆಯನ್ನು ಮಾಡುತ್ತಿದ್ದ ಕಾಲದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಯಾವ ಕವಿ ಇದ್ದ ಅವನ ಹೆಸರು ನಮಗೆ ಗೊತ್ತಿಲ್ಲ ಕಬೀರನನ್ನ ಆಗ ವಾರಣಾಸಿಯನ್ನು ಆಳ್ತಾ ಇದ್ದ ಇಬ್ರಾಹಿಂ ಲೋಧಿ ಗಡಿ ಪಾರು ಮಾಡಿದಾಗ ಆ ಇಬ್ರಾಹಿಂ ಲೋಧಿಯ ದರ್ಬಾರಿನಲ್ಲಿ ಯಾವ ಕವಿಯವನ್ನ ಇಂದ್ರ ಚಂದ್ರ ಅಂತ ಹೊಗಳ್ತಾ ಇದ್ದ ನಮಗೆ ಗೊತ್ತಿಲ್ಲ ಆದ್ರಿಂದ ಬಸವಣ್ಣ ಮೋಚನ ಮಾತು ಬರುತ್ತೆ ಈ ಹಾಲನ್ನು ಕರಿಬೇಕಾದ್ರೆ ಬಾಗಬೇಕು ಕೀಳಿಂಗಲ್ಲದೆ ಅಯ್ಯನು ಕರೆಯಲು ಹೀಗೆ ಮೇಲು ಸಮಾಜದಲ್ಲಿ ಬದುಕದೆ ಕೆಳ ಸಮಾಜದಲ್ಲಿ ಬದುಕಿದ ಈ ಭಕ್ತ ಕವಿಗಳನ್ನು ನಾವು ಇವತ್ತು ಸ್ಮರಿಸ್ಕೊಳ್ತಾ ಇದ್ದೀವಿ ಸಂಭ್ರಮಿಸ್ತಾ ಇದ್ದೀವಿ ಇದು ಸಂತೋಷದ ವಿಚಾರ
ಒಂದು ಸಲ ರವೀಂದ್ರನಾಥ್ ಠಾಕೂರ್ ಅವರು ಒಂದು ಪ್ರಶ್ನೆ ಕೇಳಿಕೊಂಡ್ರು, ಭಾರತದ ಸಾಂಸ್ಕೃತಿಕ ಐಕ್ಯತೆ ಯಾವುದರಲ್ಲಿದೆ? ರಾಜಕೀಯವಾಗಿ ಇರಲಿಲ್ಲ, ರಾಜಕೀಯವಾಗಿ ಸಾಂಸ್ಕೃತಿಕ ಐಕ್ಯತೆ ತಂದಿಟ್ಟಿದ್ದು ಹೊರಗಿನವರು. ಅದಕ್ಕೆ ಮೊದಲು ಇಲ್ಲಿ ಎಷ್ಟೋ ರಾಜ್ಯಗಳಿದ್ದು, ಕೆಲವು ಸಾಮ್ರಾಜ್ಯಗಳಿದ್ದು, ಸಣ್ಣ ಪುಟ್ಟ ಪಾಳೆಪಟ್ಟುಗಳಿದ್ದು, ಒಂದು ಹತ್ತಳ್ಳಿ ಆಳ್ತಾ ಇದ್ದ ಒಬ್ಬ ರಾಜ ಕೂಡ ಶಾಸನದಲ್ಲಿ ತನ್ನ ತ್ರಿಭುವನ ಮಲ್ಲ ಅಂತ ಉಳಿಸ್ಕೊಳ್ತಾನೆ. ಎಲ್ಲರೂ ಚಂದ್ರವಂಶ, ಎಲ್ಲರೂ ಸೂರ್ಯವಂಶ. ಈಗ ನಮ್ಮ ಜಗದ್ಗುರುಗಳಿದಾರಲ್ಲ, ಯಾವುದೊಂದು ಹತ್ತುವರೆಗೆ ಗುರುಗಳಾಗಿದ್ದ ಜಗದ್ಗುರುಗಳು, ಎಷ್ಟು ಜಗದ್ಗುರುಗಳಿದ ಹತ್ರ ಎಷ್ಟು ತ್ರಿಭುವನಗಳಿದ್ದವೋ ಗೊತ್ತಿಲ್ಲ. ಹಳೆ ಕಾಲದಲ್ಲಿ ರಾಜಕೀಯವಾಗಿರಲಿಲ್ಲ, ಧಾರ್ಮಿಕವಾಗಿತ್ತೆ, ಅನೇಕ ಧರ್ಮಗಳಿದ್ದು, ಜೈನ, ಬೌದ್ಧ, ಶೈವ, ಶಾಕ್ತ, ವೈಷ್ಣವ, ಶೈವರಲ್ಲಿ ಎಷ್ಟೋ ಪಂಥಗಳಿದ್ದಾವೆ. ತಮಿಳುನಾಡಿನ ಶೈವ ಪೂರ್ತಿ ಭೇದ, ಅದು ದೇವಸ್ಥಾನ ಕೇಂದ್ರಿತ. ಕರ್ನಾಟಕದಲ್ಲಿ ಅದು ವೀರಶೈವವೋ ಲಿಂಗಾಯಿತವೋ ಇದೇನಂತೂ ಚರ್ಚೆ ಆಗ್ತಾ ಇದೆ. ಅದು ಏನೇ ಇರಲಿ, ಅದು ದೇವಸ್ಥಾನ ಕೇಂದ್ರಿತವಲ್ಲ. ಹರಿದಾಸರ ಪಂಥ ಮತ್ತೆ ದೇವಸ್ಥಾನ ಕೇಂದ್ರಿತ. ಮಹಾರಾಷ್ಟ್ರದಲ್ಲಿ ವಾರ್ಕಣಿ ಪಂಥ, ಅದು ವೈಷ್ಣವ ಪಂಥದ ಒಂದು ಪ್ರಕಾರ, ಅದು ದೇವಸ್ಥಾನ ಕೇಂದ್ರಿತ. ಆದರೆ ಒಂದೇ ಒಂದು ದೇವಸ್ಥಾನ ಕೇಂದ್ರಿತ ಯಾವುದು? ಅದು ಪಂಡರಪುರದ ದೇವಸ್ಥಾನ. ಯಾಕೆಂದರೆ ನಾಗೇಶ್ವರ ತೀರ್ಥ ವಿಠಲ, ಕ್ಷೇತ್ರ ವಿಠಲ, ಸಖಾ ವಿಠಲ, ಬಂಧು ವಿಠಲ, ಗುರು ವಿಠಲ, ಗುರುದೇವತಾ ವಿಠಲ, ಎಲ್ಲವೂ ವಿಠಲ. ಪಂಡರಪುರದ ವಿಠೋಬನ ಹೆಸರು ವಿಷ್ಣು ಸಹಸ್ರನಾಮದಲ್ಲಿಲ್ಲ. ಅಥವಾ ತಮಿಳುನಾಡಿನ ಶ್ರೀ ವೈಷ್ಣವರು ಹೇಳುವ 108 ದಿವ್ಯ ಕ್ಷೇತ್ರಗಳಲ್ಲಿ ಕರ್ನಾಟಕದ ಮೇಲ್ಕೋಟೆ ಬರುತ್ತೆ, ಆದರೆ ಪಂಡರಪುರದ ಹೆಸರು ಬರೋದಿಲ್ಲ. ಇನ್ನೊಂದು ಹೊಸ ಧರ್ಮ, ಯಾವಾಗ ದೇವಸ್ಥಾನಗಳು ಮೇಲು ಜಾತಿಯವರ ಕೇಂದ್ರಗಳಾದವು, ಆಗ ಎಲ್ಲ ಜಾತಿಯವರಿಗೂ ಹೋಗಲು ಅವಕಾಶ ಮಾಡಿಕೊಡುವಂಥ ಒಂದು ಹೊಸ ದೇವಸ್ಥಾನವನ್ನು ಅವರು ನಿರ್ಮಾಣ ಮಾಡಿಕೊಂಡ್ರು. ಮಹಾರಾಷ್ಟ್ರದ ಒಂದು ಬುಡಕಟ್ಟು ಜನಾಂಗದ ಒಂದು ದೇವತೆ ಇತ್ತು ವಿಠೋಬಾ ಅಂತ, ಅದು ಮೊದಲು ಶಿವನ ದೇವಸ್ಥಾನ ಆಗಿತ್ತು, ಆಮೇಲೆ ಮುಂದೆ ಅದು ವೈಷ್ಣವ ದೇವಸ್ಥಾನ ಆಯಿತು. ಸಂತ ಜ್ಞಾನೇಶ್ವರ ಶೈವ ಪಂಥದವನಾಗಿದ್ದರೂ ಕೂಡ ಅಲ್ಲಿ ವಿಠೋಬಾ ಜನಪ್ರಿಯ ದೇವತೆ ಆಗಿದ್ದರಿಂದ ಆತನನ್ನ ವಾರ್ಕರಿ ಪುತ್ರದ ಕೇಂದ್ರ ದೇವತೆಯನ್ನಾಗಿ ಅರ್ಪಣ. ಹೀಗೆ ನಮ್ಮ ದೇಶದಲ್ಲಿ 33 crore ದೇವತೆಗಳ ಬಗ್ಗೆ ಮಾತಾಡ್ತಾರೆ. 33 crore ದೇವತೆಗಳು ಲೆಕ್ಕ ಯಾರು ಕೊಟ್ಟಿಲ್ಲ. ಡೈರೆಕ್ಟ್ರಿ ಆಫ್ 33 million ಗಾಡ್ಸ್ ಯಾರು ದೇವರು ಮಾಡಿಲ್ಲ. ಹೂ ಇಸ್ ಹೂ ಆಫ್ 33 million ಯಾರು ಮಾಡಿಲ್ಲ. ಆದರೆ ಜಾತಿಗಳು ಅಷ್ಟಿರ್ಬೋದು, 33 crore ಉಪಜಾತಿಗಳು ಸಹ ಅಷ್ಟಿರ್ಬೋದು. ಆದರೆ ಮುಖ್ಯವಾದ ಏನು ಅಂದರೆ ಧಾರ್ಮಿಕ ಪಂಥಗಳು ಅಷ್ಟೇ ಇದ್ದಾವೆ. ವೈಷ್ಣವ ಧರ್ಮ ಎಲ್ಲ ಒಂದೇ ಅಲ್ಲ, ಪಂಚರಾತ್ರ ವೈಷ್ಣವದ ವಿಧಿವಿಧಾನಗಳು ಬೇರೆ, ಇನ್ನೊಂದು ವಾರ್ಕಣಿ ಇನ್ನೊಂದು ವೈಷ್ಣವ ಪಂಥ, ಅಸ್ಸಾಂನಲ್ಲಿ ಶಂಕರದೇ ಒಂದು ವೈಷ್ಣವ ಪಂಥ, ಅದು ಮತ್ತೆ ದೇವಸ್ಥಾನ ಕೇಂದ್ರಿತವಲ್ಲ. ಶಂಕರದೇವ ತನ್ನ ವೈಷ್ಣವ ಧರ್ಮದ ಪ್ರಚಾರಕ್ಕೆ ನಾಮಗರ್ ಅಂತ ಒಂದು ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ದ. ಅದು ಒಂಥರ ನಿರಾಕಾರ ಉಪಾಸನೆ, ಅದು ನಿರಾಕಾರ ಪರವಾದ ಶಂಕರಗಳಿದ್ದಾರೆ, ಸಾಕಾರ ಪರವಾದ ಶಂಕರಗಳಿದ್ದಾರೆ, ಅನೇಕ ಪಂಥಗಳು ಈ ದೇಶದಿದ್ದಾವೆ. ಧರ್ಮ ಈ ದೇಶದ ವೈವಿಧ್ಯತೆಯನ್ನು ತೋರಿಸುತ್ತೆ ಹೊರತು ಏಕತೆಯ ಸೂಚಕವಾಗಿದ್ದಾನೆ ನಾವು ವಸ್ತುನಿಷ್ಠವಾಗಿ ಹೇಳಬೇಕಾಗಿದೆ. ಮತ್ತೆ ಸಂಸ್ಕೃತ ಭಾಷೆಯಲ್ಲಿದೆಯಾ? ಕೆಲವು ಜನ ಇವತ್ತು ಸಂಸ್ಕೃತವೇ ಭಾರತದ ಎಲ್ಲ ಭಾಷೆಗಳ ಮಾತೃಭಾಷೆ, ಜಗತ್ತಿನ ಎಲ್ಲ ಭಾಷೆಗಳ ಮಾತೃಭಾಷೆ ಅಂತ ಹೇಳುವರಿದ್ದಾರೆ. ಸಂಸ್ಕೃತ ಬಹಳ ದೊಡ್ಡ ಭಾಷೆ, ಆದರೆ ಸಂಸ್ಕೃತ ಎಂದೂ ಎಲ್ಲೂ ಜನಸಂಪರ್ಕದ ಭಾಷೆಯಾಗಿದ್ದಿಲ್ಲ. ಅದು ಒಂದು ಈ ಒಂದು ಲಿಂಗ್ವಾ ಫ್ರಾಂಕ್ ಸಂಪರ್ಕ ಭಾಷೆಯಾಗಿದೆ.
ಹಲ ಭಾಷೆಗಳ ನಡುವೆ ಸಂಪರ್ಕ ಭಾಷೆಯಾಗಿತ್ತು, ಅನೇಕ ಪ್ರಾಕೃತಗಳ ನಡುವೆ ಅದು ಸಂಪರ್ಕ ಭಾಷೆಯಾಗಿತ್ತು. ಆಮೇಲೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳು ಬಂದವು. ಉದಾಹರಣೆಗೆ ನೀವು ರಾವಣನ ಈ ಒಂದು ಶಿವತಾಂಡವ ಸ್ತೋತ್ರವನ್ನು ನೀವು ಓದಿದ್ರೆ ಅಥವಾ ಶಂಕರಾಚಾರ್ಯ ಓದಿದ್ರೆ ಬುಧಾ ಕರೋತ್ತಮೋದಕಂ ಸದಾ ವಿಮುಕ್ತಿದಾಯಕಂ ಕಲಾಧರ ವಸಂತಕಂ ವಿಲಾಸಿಲೋಕರಕ್ಷಕಂ ಈ ರೀತಿಯ ಡಮರು ಶಬ್ದದಂತಹ ಒಂದು ಲಯ ಏನಿದೆ ಅದು ಉತ್ತರ ಭಾರತದ ಸಂಸ್ಕೃತ ಕವಿಗಳ ರಚನೆಯಲ್ಲಿ ಸಿಗಲಿಲ್ಲ. ಅದು ದಕ್ಷಿಣ ಭಾರತದ ರಾವಣ ಶಿವತಾಂಡವ ಸ್ತೋತ್ರದಲ್ಲಿ ಡಮರು ನಾದ ಕೇಳಿಸ್ತದೆ. ಅದು ದಕ್ಷಿಣದ ಸಂಸ್ಕೃತ ಕವಿಗಳ ಒಂದು ಕೊಡುಗೆ. ತಮಿಳುನಾಡಿನ ಒಬ್ಬ ಶೈವ ಕವಿ ತಿರುನಾವುಕ್ಕರಸ ಅದನ್ನು ಅಪ್ಪನಂತಾರೆ. ಅವನು ಹೇಳ್ತಾನೆ ದೇವರಮ್ಮ ಒಂದು ಹಾಡಿನಂತೆ ಶಿವನ ಕುರಿತು, ಒಡಮೊಳಿಯು ತೆನ್ಮೊಳಿಯು ಮಾನವನೇ ಕಾಣ್. ಅವನು ಉತ್ತರದ ಸಂಸ್ಕೃತವೂ ಆಗಿದ್ದಾನೆ, ದಕ್ಷಿಣದ ತಮಿಳು ಆಗಿದ್ದಾನೆ ಅವನು ನೋಡು. ಹೀಗಾಗಿ ಸಂಸ್ಕೃತ ಕೂಡ ನಮ್ಮ ವೈವಿಧ್ಯತೆಯನ್ನು ತೋರಿಸ್ತಾರೆ ಹೊರತು ಏಕತೆಯನ್ನು ತೋರಿಸ್ತಿಲ್ಲ. ಟೆಗೋರ್ ಹೇಳಿದ್ರು ನಮ್ಮ ಏಕತೆ ಇದ್ದರೆ ಅದಿರುವುದು ಜನಪದ ಮತ್ತು ಭಕ್ತಿ ಪರಂಪರೆಗಳಲ್ಲಿ ಮಾತ್ರ. ಭಾರತದಾದ್ಯಂತ ಪೂರ್ವೋತ್ತರ ರಾಜ್ಯಗಳನ್ನ ಬಿಟ್ಟರೆ ಪೂರ್ವೋತ್ತರ ರಾಜ್ಯಗಳ ಸಂಸ್ಕೃತಿ ಬೇರೆ ತರದ್ದು. ಎಲ್ಲ ಕಡೆ ಕ್ರಿಸ್ತ ಶಕ 7ನೇ ಶತಮಾನದಿಂದ ಹಿಡಿದು ವಸಾಹತು ಶಾಹಿ ಆಗಮನದ ತನಕ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಭಕ್ತಿ ಪಂಥಗಳು ಬಂದು ಅವೆಲ್ಲಕ್ಕೂ ಕೆಲವು ಸಾಮಾನ್ಯ ಅಂಶಗಳು ಇವೆಯಾ ಇದ್ದರೆ ಅವು ಯಾವುವು? ಎಲ್ಲಿವರೆಗೂ ಬಂತು ಅಂದರೆ ನನ್ನ ಪ್ರಕಾರ ಠಾಗೋರ್ ರವೀಂದ್ರನಾಥ್ ಠಾಗೋರ ಗೀತಾಂಜಲಿ ಕೂಡ ಒಂದು ಭಕ್ತಿ ಕಾವ್ಯವೇ. ಅದೇ ಅವರ ಭಕ್ತಿ ಅದೇ ಪಾಂತಿಕವಾಗಿಲ್ಲ. ಭಕ್ತಿ ಅನ್ನೋದು ಹೆಚ್ಚು ನಿರಪೇಕ್ಷವಾಗಿದೆ. ಅಲ್ಲಿ ಅವರು ಕೀರ್ತಿಸುವ ಆ ನಿರ್ಗುಣ ದೇವರಿಗೆ ಒಂದು ಹೆಸರಿಲ್ಲ, ಒಂದು ದೇವಸ್ಥಾನ ಇಲ್ಲ. ಎಲ್ಲೆಲ್ಲೋ ಆ ಶಕ್ತಿ ಇದೆ. ಶಕೋಲ್ ಅಕಾ ಶಕೋಲ್ ದೊರ ಅನಂದೇ ಹೋ ಶಿತೇ ಬರ ಜನಿಕ್ಪಾನೇ ನಯೋನ್ಮಿನೆ ಭಾಲೋ ಶೋಭಾಯ ಭಾಲೋ. ಗೀತಾಂಜಲಿ ಮಾತಾಡ್ತಾರೆ ಸಕಲ ಆಕಾಶ ಸಕಲ ಭೂಮಿ ಎಲ್ಲವೂ ಆನಂದದಿಂದ ಮುಳುಗೋಗಿದ್ದಾವೆ. ಎತ್ತ ಕಡೆ ನಾನು ನೋಡಿದ್ರು ಕೂಡ ಎಲ್ಲೆಲ್ಲಿಯೂ ಆನಂದವನ್ನು ನಾನು ಕಾಣ್ತಾ ಇದ್ದೀನಿ. ಈ ರೀತಿ ಅನೇಕ ಭಾಷೆಗಳಲ್ಲಿ ಅನೇಕ ರೀತಿಯ ಸ್ವರೂಪಗಳನ್ನು ತಳೆದ ಈ ಭಕ್ತಿ ಏನಿದೆ ಇದು ಭಾರತದ ಬಹುಶಃ ಮಾತೃ ಸಂಸ್ಕೃತಿ. ಇದನ್ನು ಮಾತೃ ಸಂಸ್ಕೃತಿ ಅನ್ನೋದಕ್ಕೆ ಇನ್ನೊಂದು ಕಾರಣ ನಾನು ಹೇಳ್ತೇನೆ. ನಮ್ಮ ಕರ್ನಾಟಕದ ಸಾಹಿತ್ಯ ಪರಂಪರೆಯನ್ನು ನೋಡಿ ನೀವು ಭಕ್ತಿಯ ಒಂದು ಉಗಮ ವಚನಕಾರರಲ್ಲಿ ಆಗುವ ಮೊದಲು ಪ್ರಧಾನ ಮೌಲ್ಯ ಯಾವುದು? ಪುರುಷಾರ್ಥ. ಪಂಪನ ಆದಿಪುರಾಣದಲ್ಲಿ ಒಂದು ವರ್ಣನೆ ಬರುತ್ತೆ. ಯಾವಾಗ ಆದಿನಾಥಂಕರ ನೀಲಾಂಜನೇಯ ಪ್ರಸಂಗದಲ್ಲಿ ಪ್ರಮದರ್ಸನಾಗಿ ತನ್ನ ರಾಜ್ಯವನ್ನು ಬಿಟ್ಟು ಅವನು ಸಮರ ದೀಕ್ಷೆಯನ್ನು ಸ್ವೀಕರಿಸಿ ಅವನು ತಪಸ್ಸಿಗೆ ನಿಲ್ತಾನೆ, ಹಂತ ಹಂತವಾಗಿ ಅವನು ಮೋಕ್ಷ ಸಾಮ್ರಾಜ್ಯದ ಸೀಮೆಗಳನ್ನು ಗೆಲ್ಲುತ್ತಾ ಹೋಗ್ತಾನೆ. ಅದೇ ಸಂದರ್ಭದಲ್ಲಿ ಭರತ ಅವನ ಮಗ ಭರತ ವಿಶ್ವ ದಿಗ್ವಿಜಯಕ್ಕೆ ಹೊರಟು ಅವನು ಜಗತ್ತಿನ ಸಾಮ್ರಾಜ್ಯದ ಸೀಮೆಗಳನ್ನು ಗೆಲ್ಲುತ್ತಾ ಹೋಗ್ತಾನೆ. ಅಂದರೆ ವೀರವಾಗಲಿ ವೈರಾಗ್ಯವಾಗಲಿ ಎರಡು ಪುರುಷಾರ್ಥ ಪ್ರಧಾನ. ಯಾಕೆಂದರೆ ವೀರ ಗೆಲ್ಲುವ ಭೂಮಿಯನ್ನು ಪ್ರಾಚೀನ ಕಾಲಗಳಲ್ಲಿ ತಾಯಿಯಾಗಿ ಎಲ್ಲೂ ಬಳಸಿಲ್ಲ, ಭೂಮಿಯನ್ನು ಹೆಣ್ಣಾಗಿ ನೋಡಿದರು. ರಾಜನೆನ್ನುವನು ಭೂಮಿಯನ್ನು ಭೋಗಿಸುತ್ತಾನೆ, ತಾಯಿಯಾಗಿ ನೋಡಿಲ್ಲ. ಪುರುಷಾರ್ಥ ಗಂಡತನ, ಮೋಕ್ಷ ಗಂಡತನ. ಆದರೆ ಭಕ್ತಿ ತನ್ನ ಮೌಲ್ಯಕ್ಕೆ ವಿರುದ್ಧವರು ತನ್ನ ಕಾರ್ಯಗಾದವರಲ್ಲಿ ಪುಷ್ಪವನ್ನು ಯಾರಿಗೂ
ಮನ ಕರಗದವರಲ್ಲಿ ಕಥಾಕ್ಷತ್ರಿಯ ನೀನು ಕರಗುವುದು. ಇದು ಸ್ತ್ರೀತ್ವದ ಒಂದು ಮೌಲ್ಯ. ಶರಣ ಸತಿ ಲಿಂಗಪತಿ ಎಲ್ಲರೂ ಗೋಪಿಕೆಯರು, ಕೃಷ್ಣನೊಬ್ಬನೇ ಪುರುಷ. ಈ ರೀತಿ ತನ್ನನ್ನ ತಾನು ಹೆಣ್ಣಾಗಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಏನಿದೆಯೋ ಇದು ಭಕ್ತಿ ಪರಂಪರೆ ತಂದ ಬಹಳ ದೊಡ್ಡ ಪಲ್ಲಟ ಭಾರತೀಯ ಸಂಸ್ಕೃತಿಯಲ್ಲಿ. ಪುರುಷಾರ್ಥದ ಮೌಲ್ಯಗಳನ್ನು ನಿರಾಕರಿಸಿ ಸ್ತ್ರೀಯಾರ್ಥದ ಭಕ್ತಿಯನ್ನು ಪ್ರಧಾನ ಮೌಲ್ಯವಾಗಿ ತಂದಿದ್ದು ಭಕ್ತಿಯ ಪರಂಪರೆಯ ಒಂದು ಬಹಳ ದೊಡ್ಡ ಸಾಂಸ್ಕೃತಿಕ ಪಲ್ಲಟ. ಇದರ ಬಗ್ಗೆ ಹೆಚ್ಚು ಚಿಂತನೆ ನಡೀಬೇಕಾಗಿದೆ. ಇದು ಒಂದು ದೇಶದ ಪ್ಯಾರಡೈಮ್ ಶಿಫ್ಟ್ ಅಂತಾರೆ, ಮಾದರಿ ಪಲ್ಲಟ. ಮೌಲ್ಯದಲ್ಲಿ ಬಹಳ ದೊಡ್ಡ ಮಾದರಿ ಪಲ್ಲಟವನ್ನು ಭಕ್ತಿ ಎನ್ನುವುದು ತಂದು ಈ ಭಕ್ತಿಯನ್ನು ಇವತ್ತು ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಬೇಕು ಬೇಡಗಳಿಗೆ ಅನುಸಾರವಾಗಿ ಅನುಸಂಧಾನ ಮಾಡುವ ಅಗತ್ಯ ಬಹಳ ಇದೆ. ಯಾಕೆಂದರೆ ಇವತ್ತು ಅನೇಕ ಭಕ್ತ ಮಂಡಳಿಗಳಿದ್ದಾರೆ, ಎಲ್ಲರಿಗೂ ಸಹ ಹೇಳೋಕ್ಕೋಗಲ್ಲ. ನಾನು ಮೊನ್ನೆ ಮೊರಾಕೋ ಹೋಗಿದ್ದೇನೆ, ಅಲ್ಲೆಲ್ಲ ಅಲ್ಲಿನ ಹೆಣ್ಮಕ್ಳೆಲ್ಲ ಅವರೆಲ್ಲ ಒಂದು ಹೆಸರು ಕೊಟ್ಟು ಒಂದು ಭಕ್ತ ಮಂಡಳಿಯ ಸದಸ್ಯರು, ಶಾರುಖ್ ಖಾನ್ ಭಕ್ತ ಮಂಡಳಿಯ ಸದಸ್ಯರು. ಓ ಶಾರುಖ್ ಮೈ ಗಾಡ್ ನಂಬರ್ ಟೂ, ಸಲ್ಮಾನ್ ಖಾನ್ ಮೈ ಗಾಡ್ ನಂಬರ್ ತ್ರೀ, ಹೃತಿಕ್ ರೋಷನ್ ಮೈ ಗಾಡ್. ಈ ಥರದ ಭಕ್ತಿ ಇದೆ ತಮಿಳುನಾಡಿನಲ್ಲಂತೂ ಲೆಕ್ಕನೇ ಇಲ್ಲ. ಖುಷ್ಬುಗೋಸ್ಕರ ಒಂದು ವರ್ಷ ನಂಬಿಸ್ತಾರೆ. ಒಂದ್ಸಲ ಒಂದು 10 ವರ್ಷ ಬಂದು ನಾನು ತಮಿಳುನಾಡು ಪ್ರವಾಸ ಮಾಡ್ತಾ ಇದ್ದೆ. ಕುಂಭಕೋಣಂ ಅಕ್ಕಪಕ್ಕದಲ್ಲಿ ಒಂದಷ್ಟು ದೇವಸ್ಥಾನಗಳ ಅಧ್ಯಯನ ಮಾಡಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ದಾರಿನಲ್ಲಿ ಎಲ್ಲರೂ ಆವತ್ತು ಹೊಸ ಬಟ್ಟೆ ಹಾಕ್ಕೊಂಡು, ಒಬ್ಬೊಬ್ಬರು ಕಿವಿಗೆ ಹೂವು ಇಟ್ಕೊಂಡು, ಹಣೆಗೆ ವಿಮತ್ತಿಯನ್ನು ಇಟ್ಕೊಂಡು ತಮ್ಮದೇ ಬರ್ಸ್ಕೊಂಡಿರ್ತಾರೆ. ಕರೆದೇ ಅವನ್ನ ಟ್ಯಾಕ್ಸಿ ಡ್ರೈವರ್ ಕೇಳಿದ, ಏನಪ್ಪ ಇದು ಏನಾಗಿದೆ ಅಂತ ಗೊತ್ತಿಲ್ಲ. ಅವನ್ನೇ ಕೇಳಿದ್ದ, ಏನಪ್ಪ ನಿಂಗೆ ಏನ ಪಂಡಿಗ ಏನಿಗೆ ಅಂತ ಕೇಳಿದೆ. ಅಪ್ಪ ನಂತ ಕೇಳಿದೆ, ಎಲ್ಲ ಸಾರ್ ಇಬ್ಬರು ಸುಮ್ಮನಿಂಗ ಇದಕ್ಕೆ ನಮ್ಮ ರಜನಿ ಪುರಂತ ನಾವು ಇಲ್ಲಿ ಯಾ ಇವತ್ತು ನಮ್ಮ ರಜನಿಕಾಂತ್ ಬಿಡ್ದಪ್ಪ ಅಲ್ವಾ ಅದಕ್ಕೋಸ್ಕರ. ಅಲ್ಲದೆ ಒಂದು ಮೂರ್ಖ ಸ್ಥಳ ಕಡಿಸ್ಬಿಟ್ಟು ರಜನಿಕಾಂತ್ ನಿಂತಿರೋದು. ಇನ್ನು ಎಮ್ ಜಿ ಆರ್ ದೇವಸ್ಥಾನ ಸ್ಥಳ ಅದು ವಿತ್ ಕೂಲಿಂಗ್ ಗ್ಲಾಸ್. ಎಮ್ ಜಿ ಆರ್ ಮೂರು ಕಣ್ಣುಗಳ ದೇವತೆಗಳು ನೋಡಿದ್ದೀವಿ, ಮೈಯೆಲ್ಲ ಕಣ್ಣಾದಿಂದ ನೋಡಿದ್ದೀವಿ, ಆದರೆ ಕೂಲಿಂಗ್ ಗ್ಲಾಸ್ ಕಣ್ಣಿನ ದೇವತೆ. ಈ ರೀತಿ ಅನೇಕ ಇದಕ್ಕಿಂತಲೂ ಹಾಸ್ಯಾಸ್ಪದವಾದ ಭಕ್ತಿ ಪಂಥಗಳು ಯೋಚಿಸಿದ. ಮೊನ್ನೆ ಅದ್ಯಾರೊಬ್ರು ಆ ಇನ್ಸಾನ್ ಅಂತ ಯಾರೋ ಒಬ್ರು ಒಬ್ಬ ಹೈವಾನ್ ಅಲ್ಲಿ ಅರಿಸ್ಟಾಂಡಲ್ಲಿ ಕರೆಯೋನು, ಅವನು ಅವನು ಭಕ್ತ ಮಂಡಳಿ. ಒಬ್ಬ ಅತ್ಯಾಚಾರಿ ಕೊಲೆಗಡಕ ಅವನು ಭಕ್ತ ಮಂಡಳಿ. ಈ ರೀತಿ ಅನೇಕ ಭಕ್ತ ಪಂಡಿತಗಳಿದ್ದಾಗ ಭಕ್ತಿ ಎನ್ನುವ ಪದ ಇವತ್ತು ಅಪಮೌಲ್ಯಗೊಂಡಿದೆ. ಅದು ಮೊದಲು ಅಪಮೌಲ್ಯಗೊಂಡಿತ್ತು. ಅಲ್ಲಮ್ಮ ಪ್ರಭಾತನೆ ಭಕ್ತಿ ಎಂಬುದು ತೋರುಂಬಲಾವ. ದಾಸರು ಕೂಡ ಈ ತೋರಿಕೆಯ ಭಕ್ತಿಯನ್ನು ಖಂಡಿಸ್ತಾರೆ. ಈ ತೋರಿಕೆಯ ಭಕ್ತಿ ಉದರ ವೈರಾಗ್ಯ ಅಂತ ಬರುತ್ತೆ ದಾಸರು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನ ದೇಶಭಕ್ತಿಯಿಂದ ಉದರ ವೈರಾಗ್ಯವಿದು. ಒಂದು ಕಂಚಿನ ಪಾತ್ರೆಗಳ ಅಂಗಡಿಯಲ್ಲಿ ಮಿಂಚದ ಜೊತೆ ಬಹು ಜ್ಯೋತಿಗಳನ್ನು ಹಚ್ಚಿ ಆ ಪಾತ್ರೆ ಗುರುಬೇಕು ಅಷ್ಟೊಂದು ಲೇಟ್ ಆಗ್ಬೇಕು ನಾವು, ಯಾಕಂದ್ರೆ ಪಾತ್ರೆ ಚೆನ್ನಾಗಿ ಕಂಡು ತಗೊಳ್ತಾರೆ ಅಂತ. ನೀವು ಹೋಟ್ಲಿಗೆ ಹೋದರೆ ಕಲರ್ ಕಲರ್ ಲೈಟ್ ಹಾಕ್ಬಿಟ್ಟು ನಿಮ್ಮ ಬಿಸಿಬೇಳೆ ಬಾತು ಇದು ಚಿತ್ರ ಅಲ್ಲಿ ಅದೇ ದೇವತೆಗಳೊಂದು ದೈವಿ ಸ್ವರೂಪ ದೈವಿ ಪ್ರಭೇದ ಬಂದು ತೋರಿಸ್ತಾ ಇದಾರಲ್ಲ, ಅವ್ರು ನಿಮ್ಮ ಬಗ್ಗೆ ಒಂದು ಪ್ರೀತಿ ಇಲ್ಲ, ಬಿಸಿಬೇಳೆ ಬಾತ್ ಬಿಟ್ಟು ಪ್ರೀತಿ ಇಲ್ಲ. ಉದರ ವೈರಾಗ್ಯ, ಈ ಉದರ ವೈರಾಗ್ಯದ ಭಕ್ತಿ ಹಾವಳಿ ಬಹಳ ಜಾಸ್ತಿ. ಆದರೆ ಭಕ್ತಿಯ ನಿಮ್ಮ ಸ್ವರೂಪ ಏನು? ನಾನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಭಕ್ತಿ ಪರಂಪರೆಯನ್ನು ಕುರಿತ ಒಂದು ಕೋರ್ಸನ್ನು ನಾನು ಸುಮಾರು 20 ವರ್ಷದಿಂದ ಮಾಡ್ತೇನೆ. ಅದು ನಾನು ಮೊದಲು ಶುರು ಮಾಡಿದಾಗ ನಮ್ಮ ವಿಶ್ವವಿದ್ಯಾಲಯ ವಾಮಪಂಥೀಯ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಎಲ್ಲರೂ ನನ್ನನ್ನು
ಮುರಳಿ ಮನೋಹರ್ ಜೋಶಿ ಏಜೆಂಟ್ ಅಂತ ಕರೆದ್ರು ಅವರು. ಅದನ್ನ ಶುರು ಮಾಡಿದಾಗ ವಾಮಪಂಥೀಯರು ಒಂದು ಸಂಕ್ಷ ಮಾಡಿದ್ರು, ಯಾಕಪ್ಪ ಇದು ಯಾಕೆ ಬರ್ತೀರ ಅಂದ್ರೆ ನಾವೀಗ ಭಕ್ತಿನ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ಬೇಕು ಅಂತ. ಕಮ್ಯುನಿಸ್ಟ್ರ ಭಕ್ತಿಯನ್ನ ಒಂದು ಸ್ಟ್ರಾಟಜಿಯಾಗಿ ಬಳಸ್ತಾರೆ ಅಂತ. ಇದು ಇನ್ನೊಂಥರ ಉದರ ವೈರಾಗ್ಯದ ಭಕ್ತಿಯ ಮೂಲ ಸ್ವರೂಪ ಏನು. ಕೆಲವು ಹೇಳ್ತಾರ ಭಕ್ತಿಯನ್ನು ಓದೋ ವೇದಗಳಲ್ಲಿದೆ, ಉಪನಿಷತ್ತುಗಳಿದೆ. ಒಂದು ದೈವದ ಬಗ್ಗೆ ಒಂದು ಭಯ ಆರಾಧನೆ ಜಗತ್ತಿನ ಅತ್ಯಂತ ಹಳೆಯ ಬುಡಕಟ್ಟಿನ ಧರ್ಮದಿಂದ ಹಿಡಿದು ಅತ್ಯಂತ ಯಾವುದನ್ನ ಮೇಜರ್ ರಿಲಿಜನ್ಸ್ ಅಂತ ಕರಿತೀವಿ ಅದರಲ್ಲೂ ಕೂಡ ಇದೆ. ಆದರೆ ಅದು ಭಕ್ತಿ ಅಲ್ಲ, ದೈವಾರಾಧನೆ ಭಕ್ತಿ ಅಲ್ಲ. ಭಕ್ತಿ ಅಂದರೆ ಏನು? ಭಾರತದ ಭಕ್ತಿ ಕಾವ್ಯದ ಮೊದಲ ಉನ್ಮೇಷವಾಗಿತ್ತು ತಮಿಳುನಾಡಿನಲ್ಲಿ. ಅಲ್ಲಿ ಮೊದಲ ಘಟ್ಟದಲ್ಲಿ ಇಬ್ಬರು ಕವಿಯತ್ರಿ ಬರ್ತಾರೆ, ಒಬ್ಬ ಶೈವ ಕವಿಯತ್ರಿ ಕಾರ್ಯಕಾಲಮ್ಮಯ್ಯ ಅಂತ, ಇನ್ನೊಬ್ಬಾಕೆ ಆಂಡಾಳ್. ಆಂಡಾಳ್ ತನ್ನ ತಿರುಪ್ಪಾವೈ ಒಂದು ರಚನೆ ಮಾಡಿದ್ದಾರೆ. ಅದರಲ್ಲಿ ಆ ಆಲಪ್ಪಾಡಿ ಆ ಗೊಲ್ಲರ ಹಟ್ಟಿಯ ಹೆಣ್ಮಕ್ಕಳನ್ನ ತಗೊಂಡು ಅವಳು ಕೃಷ್ಣನ ಮನೆಗೆ ಹೋಗ್ತಾ ಇದ್ದಾಳೆ. ಹೋಗ್ತಾ ಇದ್ದಾಗ ಮೊದಲು ಕೇಳ್ತಾಳೆ, ಇದರಿಂದ ಈ ವ್ರತವನ್ನು ಮಾಡಿ ಒಂದು ಕೊಳದಲ್ಲಿ ಮಿಂದು ಕೃಷ್ಣನ ಮನೆಗೆ ಹೋಗ್ತಾರೆ. ಅದು ತಮಿಳುನಾಡಿನ ಪ್ರಾಚೀನವಾದ ಪಾವೈ ಅಂತ ಕರೀತಾರೆ. ಏನು ನಮಗೆ ಸಿಗುತ್ತೆ ಅಂತ ಮಾಡಿದ್ರೆ ಒಂದು ಬೇರೆ ಹೆಣ್ಮಕ್ಕಳು ಎಬ್ಬಿಸ್ಬೇಕು, ಅವ್ರು ಏನು ಕೇಳಿದ್ರೆ ಏನು ಇದು ಮಾಡಿದ್ರೆ ಏನು ಬರುತ್ತೆ, ನಮಗೇನು ಸಿಗುತ್ತೆ ನಮಗೆ ಅಂತ ಅದ್ಕೊಳ್ಳಿದ್ರೆ ನಾರಾಯಣೇ ನಮಕ್ಕ ಬರೀ ತರುವಾಳ. ಆ ನಾರಾಯಣನೇ ಬಂದು ತನ್ನ ತಮಟೆಯನ್ನು ನಮಗೆ ಕೊಡ್ತಾನೆ. ಎಲೆಯ ನಂಬೋವಾಗಿ ಹೀಗಾಗಿ ನಮ್ಮ ವ್ರತಕ್ಕೆ ಜಯವಾಗಲಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೇಳ್ತಾಳೆ, ಇದು ಮಳೆ ಬರಲಿ, ಮಳೆಯಿಂದ ಭೂಮಿ ಆಕಾಶ ಒಂದಾಗಲಿ, ಇಲ್ಲಿನ ಗೋಸಂಪತ್ತು ವರ್ಧಿಸಲಿ ಅಂತ ಹೇಳ್ತಾರೆ. ಈ ಥರದ ಪ್ರಾರ್ಥನೆಗಳು ವೇದಗಳಲ್ಲಿ ಬರ್ತವೆ. ಇನ್ನು ಮುಂದಕ್ಕೆ ಹೋಗ್ತಾ ಈ ಹಬ್ಬ ಮಾಡಿದ ದಿವಸ ನಾವು ಪೊಂಗಲ್ ಮಾಡ್ತೀವಿ. ಪೊಂಗಲ್ಲು ಅಂದರೆ ನಿಮ್ಮ ಇದು ಉಪ್ಪಿನ ಪೊಂಗಲ್ ಅಲ್ಲ, ತಮಿಳುನಾಡಿನ ಪೊಂಗಲ್ಲು. ಅದು ಮೇಲ್ಕೊಂಡೆ ದೇವಸ್ಥಾನಕ್ಕೂ ಅದೇ ಪ್ರಸಾದ ಕೊಡ್ತಾರೆ. ನಿಮ್ಮಲ್ಲಿ ತುಪ್ಪದಲ್ಲೂ ಮಾಡ್ತಾರೆ, ತುಪ್ಪ ಹೆಸರು ಬೆಳೆ ಹಾಕಿ ಗೋಡಂಬಿ ಗದ್ದರ ದ್ರಾಕ್ಷಿ ಹಾಕಿ ಮಾಡ್ತಾರೆ. ಅದನ್ನು ಅದು ಶ್ರೀ ವೈಷ್ಣವರು ಮನೆಯಲ್ಲಿ ವಿಶೇಷವಾಗಿ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಳೆಯ ಹೆಸರುಗಳು ಒಳ್ಳೆಯತಾಳೆ. ಈ ಪೊಂಗಲ್ನ ತಿನ್ನಬೇಕಾದ್ರೆ ಆ ತುಪ್ಪ ತೊಟ್ಟಿಕ್ಕಿ ಮೆಕ್ಕೊಂಡು ತಿನ್ನಬೇಕು, ಇದನ್ನು ನಮಗೆ ಕೊಡು ಅಂತ ಕೇಳಿದ್ರು. ಆದರೆ ಕೊನೆಗೆ ನಂದಗೋಪಾಲನ ಮನೆಗೆ ಹೋಗಿ ಶ್ರೀಕೃಷ್ಣ ಇನ್ನು ಬದುಕಿರ್ತಾನೆ. ಒಬ್ಬಂದವ್ ನಿಂತಿ ನೆಪ್ಪಿಸ್ತಾರೆ ನಿಂತಿ ಹೆಸರಲ್ಲಿ, ಅದೇ ರಾಧೇನೂ ಬರಲ್ಲ ದುರ್ಗಳು ನಪ್ಪಿನಯ್ಯಂತ ವೈಷ್ಣವ ಕಾಲದಲ್ಲಿ ನಪ್ಪಿನಯ್ಯನ ಎಬ್ಬರಿಸಿ ಮತ್ತೆ ಕೃಷ್ಣ ಎದ್ದು ನಿಂತಾಗ ಹೇಳ್ತಾರೆ, ಜನ್ಮ ಜನ್ಮಗಳಲ್ಲಿ ನಿನ್ನ ಸೇವೆಯನ್ನು ಮಾಡುವ ಅವಕಾಶವನ್ನು ಮಾತ್ರ ಕೊಡು, ಇನ್ಯಾವ ವರವನ್ನು ನಾವು ಕೇಳುವುದಿಲ್ಲ. ಸಾಂಸ್ಥಿಕ ಧರ್ಮಗಳಲ್ಲಿ ಭಕ್ತಿ ಎನ್ನುವುದು ವರಗಳನ್ನು ಕೇಳುತ್ತೆ. ಶಂಚನೆ ಮಯಶ್ಚನೆ ಪ್ರೇಕ್ಷಿಮೆ ಕಾಮಶ್ಚನೆ ಕಾಮಶ್ಚನೆ ಸಮನಶ್ಚನೆ ಭತಂಚನೆ ಶಯಶ್ಚನೆ ವಸ್ಯಶ್ಚನೆ. ಶ್ರೀರುದ್ರವನ್ನು ಪಾಠ ಮಾಡಿದಾಗ ಚಮಕವನ್ನು ಪಾಠ ಎಲ್ಲ ಕೇಳ್ತಾರೆ. ಈ ಲೋಕದ ಒಳ್ಳೆಯದಾಗಲಿ ಹಿಂದೆ ಲೋಕದ ಒಳ್ಳೆಯದಾಗಲಿ ಅದು ಸಿಗದೆ ಇದು ಸಿಗದೆ. ಆದರೆ ಭಕ್ತಂಗೆ ಯಾವ ಲಾಭವೂ ಇಲ್ಲ. ಅಲ್ಲೊಂದು ಹೋಗ್ತಾನೆ ಗೊಗ್ಗೇಶ್ವರನ ಶರಣಂಗೆ ಅವಲೋಕವೂ ಇಲ್ಲ, ಗೊಗ್ಗೇಶ್ವರನ ಶರಣ ಬೀದಿಗರುವಾದ ಅಂತ ಹೇಳ್ತಾರೆ. ಇದೆಲ್ಲವನ್ನು ಕೂಡ ಯಾವನ್ನ ಪರಮಪ್ರೇಮ ಅಂತ ನಾರದ ಭಕ್ತ ಬರುತ್ತೆ ಕೇಳುತ್ತೆ. ಅತಃ ಭಕ್ತಿ ಪರಮ ಪ್ರೇಮ ಸ್ವರೂಪ. ಆ ಪರಮ ಪ್ರೇಮಕ್ಕೋಸ್ಕರ ಬೇಷರತ್ತಾಗಿ ಎಲ್ಲವನ್ನು ತ್ಯಜಿಸುವ ಒಂದು ಭಾವ ತೀವ್ರತೆ ಇದೆ ಅದು ಭಕ್ತಿ. ಕರಗುವ ಒಂದು ಕ್ರಿಯೆ. ಇದನ್ನ ಇಸ್ಲಾಂ ಧರ್ಮದ ಚೌಕಟ್ಟಿನಲ್ಲಿ ಸೂಫಿ ಪರಂಪರೆ ಏನು ಬೆಳೆದಿದೆ ಅಲ್ಲಿ ಕೂಡ ಇದೇ ಥರದ ಮೌಲ್ಯವನ್ನು ಕಾಣ್ತೀವಿ. ಏನನ್ನು ಬೆಳೆಯುವುದಿಲ್ಲ ಪ್ರೇಮಕ್ಕೆ ಪ್ರೇಮಕ್ಕೆ. ನನಗೆ ಅವರು ಒಂದು ಉದಾಹರಣೆ ಕೊಡೋದು ಲೈಲಾ ಮಜ್ನು ಕತೆ. ಮಜ್ನು ಲೈಲಾಳನ್ನು ಎಷ್ಟು ಪ್ರೀತಿಸ್ತಾ ಅಂದರೆ
ಜೀವನದಾದ್ಯಂತ ಅವ್ರಿಗೋಸ್ಕರ ಅದೇ ಮಾರಿ ಆದ. ಆದರೆ ದೈದಾವತಿ ಕೊನೆ ಸಿಗುವಂತ ಇನ್ನೊಬ್ಬ ಜೊತೆ ಮದುವೆ ಹೋಗುತ್ತೆ. ಅಂದ್ರೆ ತಾನು ಆರಾಧಿಸುವ ದೇವತೆ ತನಗೆ ಒದೆಯದಿದ್ದರೂ ಕೂಡ ಆ ಆರಾಧ್ಯ ವಸ್ತುವನ್ನ ಸೃಜಿಸಿದೆಯಲ್ಲ ಅದು ಭಕ್ತಿ ಅಲ್ಲ. ಅಕಮದೇ ಹೇಳ್ತಾರೆ, ಚಂದ್ರಮಲ್ಲಿಕಾರ್ಜುನ ಶಿರ ಹರಿದು ಬಿದ್ದರೆ ಪ್ರಾಣ ನಿಮಗೆ ಅರ್ಪಿತವೆಂಬೆನು. ಇದು ತನ್ನನ್ನು ತಾನು ಪೂರ್ತಿ ವಿರಸನಗೊಳಿಸುವ ಒಂದು ಪರಮಪ್ರೇಮ ಏನಿದೆ ಇದನ್ನು ಭಕ್ತಿ ಅಂತ ಕರೀತಾರೆ. ಅದು ತೋರುಲುಂಬಲಾಭಕ್ಕೆ ವಿರುದ್ಧವಾದ ಒಂದು ಮೌಲ್ಯ. ಇನ್ನೊಂದು ಪ್ರಶ್ನೆ ಬರುತ್ತೆ, ಇದರಿಂದ ಏನು ಪ್ರಯೋಜನ, ಯಾಕೆ ಮಾಡಬೇಕು? ಈಗ ನಮ್ಮ ಭಕ್ತಿ ಪ್ರಧಾನವಾಗಿ ಮೊದಲು ಸಮಾಜದಲ್ಲಿ ಚತುರ್ವಿಧ ಪುರುಷಾರ್ಥಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಧರ್ಮಾರ್ಥ ಕಾಮ ಮೊದಲು ಮುರಿತ ಮೋಕ್ಷ ಸೇರ್ಕೊಂತು. ತಮಿಳಿನ ತಿರುಕುರಳಿನಲ್ಲಿ ಧರ್ಮಾರ್ಥ ಕಾಮ ಇದೆ, ಮೋಕ್ಷ ಇಲ್ಲ. ಮೋಕ್ಷದ ಕಲ್ಪನೆಯನ್ನು ಬಂದಿರಲಿಲ್ಲ. ಮೋಕ್ಷದ ಕಲ್ಪನೆಯನ್ನು ತಂದಿದ್ದು ಬೌದ್ಧ ಮತ್ತು ಜೈನರು. ಇದು ಲೌಕಿಕ ಲಾಭ ಆಗಬೇಕು, ಇದು ಪಾರಮಾರ್ಥಿಕ ಲಾಭ ಆಗಬೇಕು. ಭಕ್ತಿ ಏನು ಸಿಗುತ್ತೆ? ಜಲಾಮೃತ ನಿರ್ಮಿಯ ಮಸ್ನವಿಯಲ್ಲಿ ಒಂದು ಘಟನೆ ಬರುತ್ತೆ. ಇವನು ತನ್ನ ಪ್ರಿಯತಮನ ಬರವಿಗೋಸ್ಕರ ಅಗಲಿಕೆಯಿಂದ ಹತ್ತು ಹತ್ತು ಕಣ್ಣುಗಳು ಕಾಣಿಸ್ತೇ ಸರಿ ಬರ್ತಂತೆ. ಆಗ ಒಬ್ಬ ದೇವರು ತಮ್ಮನ್ನು ಕೇಳ್ತಾನೆ, ಅಲ್ಲಪ್ಪ ನೀನು ನಿನ್ನ ಪ್ರಿಯತಮನ ನೋಡಬೇಕು ಅಂತ ನೀನು ಅಳ್ತಾ ಇದೆಯಾ? ನಿನ್ನ ಕಣ್ಗಡೆ ಹೊರಟು ಏನು ಮಾಡ್ತೀಯಪ್ಪ? ಹೇಳ್ತಾನೆ, ನನ್ನ ಪ್ರಿಯತಮನ ಎದುರಿಗೆ ಬಂದಾಗ ನನ್ನ ರೋಮಕೋಪಗಳನ್ನು ಒಂದೊಂದು ಕಣ್ಣಾಗುತ್ತೆ, ಆ ಎಲ್ಲ ಕಣ್ಣುಗಳನ್ನು ನಾನು ನೋಡ್ತಿರ್ತ. ಈ ರೀತಿ ತನ್ನನ್ನು ಪೂರ್ತಿ ನಿರಸನ ಕೊಡಿಸಿಗೊಳಿಸುವ ಏನು ಸಿಗುತ್ತೆ ಅಂದರೆ ಅದನ್ನು ಆನಂದ ಸಿಗುತ್ತೆ. ಅದರಲ್ಲಿ ಒಂದು ವಿಶೇಷವಾದ ಆನಂದ ಸಿಗುತ್ತೆ, ಪ್ರೇಮದಿಂದ ಏನು ಸಿಗುತ್ತೆ? ಮದುವೆ ಆದರೆ ವರದಕ್ಷಿಣೆ ಸಿಗ್ಬೋದು, ಪ್ರೇಮದಿಂದ ಏನು ಸಿಗುತ್ತೆ? ಪ್ರೇಮಿಗಳಿಗೆ ದಕ್ಷಿಣೆ ಸಿಗೋದಿಲ್ಲ. ಅದು ತನ್ನ ಅದು ತನ್ನಷ್ಟಿಗೆ ತಾನೇ ಅದು ಲಾಭ, ಅದಕ್ಕೆ ಅದೇ ಗುರಿ. ಆದ್ದರಿಂದ ಈ ಒಂದು ಹೊಸ ಮೂಲೆ ಏನು ಬಂತು, ಈ ಹೊಸ ಒಂದು ಅದನ್ನ ಶಂಭಾ ಜೋಶಿಯವರು ಧಾರಣೆ ಅಂತ ಕರೀತಾರೆ, ಕಾನ್ಸೆಪ್ಟ್ ಅಂತ ಕರೀತಾರೆ. ಹೊಸ ಒಂದು ಧಾರಣೆ ಬಂತು, ಅದರ ಮೂಲಕ ಭಾರತಕ್ಕೆ ಅತ್ಯಂತ ಶ್ರೀಮಂತವಾದ ಕಲಾಪ್ರಕಾರಗಳ ನಿರ್ಮಿತಿ ಸಾಧ್ಯವಾಯಿತು. ಈವರೆಗೆ ಭಕ್ತಿ ಅಧ್ಯಯನಗಳು ಬಹುತೇಕ ಅದರ ಸಾಹಿತ್ಯದ ಕಡೆಗೆ ಮಾತ್ರ ಗಮನ ಕೊಟ್ಟಿದ್ದಾರೆ. ಆದರೆ ಭಕ್ತಿ ಪರಂಪರೆಗಳು ಕೇವಲ ಕಾವ್ಯವನ್ನು ನಿರ್ಮಿಸಲಿಲ್ಲ, ಹೊಸ ರೀತಿಯ ಸಂಗೀತ ಪರಂಪರೆಗಳನ್ನು ನಿರ್ಮಾಣ ಮಾಡಿದವು. ಹೊಸ ರೀತಿಯ ಸಂಗೀತದ ಪ್ರಕಾರಗಳು ಕೀರ್ತನೆ, ಊಗಾಬೋಧಿ ಇವೆಲ್ಲ ಭಕ್ತ ಕವಿಗೆ ಕೊಟ್ಟಿದ್ದು. ಅಭಂಗ ಮಹಾರಾಷ್ಟ್ರದಲ್ಲಿ, ಓವಿ ಇತ್ಯಾದಿ. ವಚನ ಎನ್ನುವ ಒಂದು ಪದ ಏನಿದೆ ಅದು ಭಕ್ತಿ ಪರಂಪರೆಗಳು ಕೊಟ್ಟ ಹೊಸ ರೀತಿಯ ಸಾಹಿತ್ಯ ಪ್ರಕಾರ. ಸಂಸ್ಕೃತದ ಅನೇಕ ಸಾಹಿತ್ಯ ಪ್ರಕಾರ ಭಕ್ತಿ ಕೂಡ ಹೊಸ ವಚನ. ಉತ್ತರದಲ್ಲಿ ಕವೀರ ವಚನ, ವಚನ ಅಥವಾ ವಾಣಿ ವಾಕ್, ಕಾಶ್ಮೀರದಲ್ಲಿ ಎಲ್ಲ ವಾಕ್ ಅಥವಾ ಪದ ವಚನ. ಇದು ಸಾಹಿತ್ಯದವರು ಕೊಟ್ಟ ಹೊಸ ಪ್ರಕಾರಗಳು. ಸಂಗೀತದಲ್ಲಿ ಮತ್ತು ನೃತ್ಯ ಕಲೆಗಳಲ್ಲಿ ಯಾವುದನ್ನ ಇವತ್ತು ಭರತನಾಟ್ಯಂ ಅಂತಾರೆ, ಕೇಳುತ್ತೆ ಭರತನಾಟ್ಯ ಶಾಸ್ತ್ರ ಪ್ರಕಾರ ಇದೆ ಅಂತ ಹೇಳ್ತಾರೆ. ಆದರೆ ಭರತನಾಟ್ಯ ಶಾಸ್ತ್ರದ ಕೆಲವು ಅಂಶಗಳಿದ್ದರೂ ಕೂಡ ಅದು ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾ ಬರುತ್ತೆ. ಹದಿನೈದು ಶತಮಾನದಲ್ಲಿ ಪಂಪ ಆದಿಪುರಾಣದ ನೀಲಾಂಜನಿ ನೃತ್ಯವನ್ನು ವರ್ಣಿಸಬೇಕಾದ್ರೆ ನೀಲಾಂಜನಿ ನೃತ್ಯ ಭರತ ಶಾಸ್ತ್ರವನ್ನು ನವೀಕರಿಸಿತ್ತು ಅಂತ ಹೇಳ್ತಾರೆ. ಆದರೆ ಇವತ್ತಿನ ಭಕ್ತಿ ನಮ್ಮ ಯಾವ್ದನ್ನ ಕ್ಲಾಸಿಕಲ್ ಡಾನ್ಸ್ ನಾವು ಕರಿತೀವಿ, ಇದು ಸಂಗೀತ ನಾಟಕ ಅಕಾಡೆಮಿಯವರು ಕೊಟ್ಟ ಒಂದು ಪರಿಕಲ್ಪನೆ. ಅವರೆಲ್ಲವೂ ಕೂಡ ಅದು ಪ್ರಧಾನ ಅಂಶದಲ್ಲಿ ಭಕ್ತಿ.
ನೀವು ಒಡಿಸಿಯನ್ನು ನೋಡಿ, ಕೂಚಿಪುಡಿ ನೋಡಿ, ಕಥಕ್ ನೋಡಿ ಬರ್ತದೆ ಅಂತ ಹೇಳ್ತಾರೆ. ಆಮೇಲೆ ನಾಟಕ ಪ್ರಕಾರಗಳು, ಅಸ್ಸಾಮಿನ ಶಂಕರದೇವ ಅಂಕಿಯ ನಾಟ್ ಎನ್ನುವ ಅಥವಾ ಭಾವನಾ ಎನ್ನುವ ಒಂದು ಹೊಸ ನಾಟಕ ಪ್ರಕಾರ ಶುರು ಮಾಡಿದ. ಕೂಚಿಪುಡಿ ಕೂಡ ಅನೇಕ ರೀತಿಯ ನಾಟಕೀಯ ಅಂಶಗಳನ್ನು ಒಳಗೊಂಡಿದೆ. ತಮಿಳುನಾಡಿನ ಶ್ರೀವೈಷ್ಣವ ಪರಂಪರೆಯಲ್ಲಿ ಅರೆಯ ಸೇವೆ ಎನ್ನುವ ಒಂದು ಭಕ್ತಿಪ್ರದ ನಾಟಕ ಕಲೆಯನ್ನು ಪ್ರಾರಂಭ ಮಾಡಿದರು. ಉತ್ತರ ಭಾರತದಲ್ಲಿ ರಾಮಚರಿತ ಮಾನಸವನ್ನು ಅಭಿನಯಿಸುವ ಅನೇಕ ರೀತಿಯ ರಾಮಲೀಲಾಗಳಿದ್ದಾವೆ. ಕೃಷ್ಣನ ಲೀಲೆಗಳನ್ನು ಅಭಿನಯಿಸುವ ಕೃಷ್ಣ ಲೀಲಾಗಳಿದ್ದಾವೆ. ರಾಧಾನಾಚ ಅಂತ ಒಂದು ಪ್ರಕಾರ ಇದೆ. ಅಂದರೆ ಭಕ್ತಿ ಪರಂಪರೆಗಳು ಅನೇಕ ನಾಟ್ಯ ಪರಂಪರೆಗಳನ್ನು, ನಾಟಕ ಪರಂಪರೆಗಳನ್ನು ಸೃಷ್ಟಿ ಮಾಡಿದವು. ಆಮೇಲೆ ಸಿನಿಮಾ ಬಂದ ಮೇಲೆ ದಕ್ಷಿಣ ಭಾರತದಲ್ಲಿ ಭಕ್ತಿ ಸಿನಿಮಾದ ಒಂದು ಪ್ರಕಾರವಿದೆ. ತಮಿಳುನಾಡು ಬಹಳ ಅದು ಪ್ರಧಾನವಾಗಿತ್ತು ಸುಮಾರು 40-50 ದಶಕಗಳಲ್ಲಿ. ಕನ್ನಡದಲ್ಲೂ ಕೂಡ ಆ ರೀತಿ ಅನೇಕ ಸಿನಿಮಾಗಳು ಬಂದಿದ್ದಾರೆ. ಸಿನಿಮಾ ಕಲೆಯನ್ನು ಕೂಡ ಭಕ್ತಿ ಎನ್ನುವುದು ಬಹಳ ಆಳವಾಗಿ ಪ್ರಭಾವಿಸಿದೆ. ಇದು ಒಂದು ಇದರ ಸಾಂಸ್ಕೃತಿಕ ಮಹತ್ವ. ಇನ್ನೊಂದು ದೊಡ್ಡ ಪ್ರಶ್ನೆ ಆಗಾಗ ಜನ ಕೇಳೋದು, ಈ ಭಕ್ತಿ ಎನ್ನುವುದು ಯಾರನ್ನ ಬಂಡಾಯ ಸಾಹಿತ್ಯ, ನಾನು ಯಾವತ್ತೂ ಬಂಡಾಯ ಸಾಹಿತ್ಯ ಆಗಿರಲಿಲ್ಲ. ಬಂಡಾಯ ಸಂಘಟನೆಯಲ್ಲಿ ಯಾವೊಂದು ಹೆಸರು ಪದ್ಯ ಓದಿದ್ದ ಹೊರತು ನನಗೂ ಬಂಡಾಯಕ್ಕೂ ಸಂಬಂಧ ಇಲ್ಲ. ದಯವಿಟ್ಟು ಅದನ್ನ ನಾನು ಕವಿಯಲ್ಲ ಅಂತ ಹೇಳ್ಕೊಂಡ್ರೆ ಬಂಡಾಯ ಅಂತಾರ ಅಂತ ಕರಿಕೊಂಡಿದ್ದೆ. ಆ ಭಕ್ತಿ ಬಂಡಾಯ, ಭಕ್ತಿ ಬಂಡಾಯ ವಚನಕಾರರು ಸಂಸ್ಕೃತ ವಿರುದ್ಧ ಬಂಡಾಯ ಎಂದರು ಎಂದಿದ್ರು ಎಂದ್ಬಿದ್ರು ಅಥವಾ ಕನಕದಾಸರು ವೈದಿಕದ ವಿರುದ್ಧ ಬಂಡಾಯ ಎಂದರು ಎಂದಿದ್ರು ಎಂದಿದ್ರು. ಕಂದಾಚಾರ್ಯ ಕಳಿಸ್ತಾರೆ ನಿಜ. ಅಥವಾ ಇನ್ನೊಂದು ಈ ಬಾಲಗಂಗಾಧರ ಅಂತ ಒಬ್ಬರಿದ್ದಾರೆ, ಒಬ್ರು ಇತ್ತೀಚೆಗೆ ಕರ್ನಾಟಕದಲ್ಲಿ ಅವರು ವಿಶ್ವಪ್ರಸಿದ್ಧರಾಗ್ತಾರೆ. ಬೆಲ್ಜಿಯಂನಿಂದ ಬಹಳ ದುಡ್ಡು ಸಿಗುತ್ತೆ, ನಿಮ್ಮ ಬಂದು ಅಧ್ಯಯನ ಕೇಂದ್ರಗಳು ಸ್ಥಾಪಿಸಿಕೊಂಡು ಕನ್ನಡ ಸರ್ಕಾರದಲ್ಲಿ ಹೋಗಬೇಕು ಕೊಟ್ಟಿದ್ದಾರೆ. ತಿಳ್ಕೊಂಡು ಭಕ್ತಿ ಏನು ಹೊಸದೇನಿಲ್ಲ, ಶಂಕರಾಚಾರ್ಯನ ಏನು ಹೇಳಿದ್ರು ಅದನ್ನೇ ಹೇಳಿಬಿಟ್ಟಿದ್ದಾರೆ. ಅರೆ ಶಂಕರಾಚಾರ್ಯದ ರಾಮಾನಾಚಾರ್ಯ ಮಧ್ವಾಚಾರ್ಯ ಹೇಳಿದ್ರು ಭಕ್ತಿ ಪರಂಪರೆ ಹೇಳಿ ಬಸವಣ್ಣ ಹೇಳ್ತಾನೆ. ಮಧ್ವ ಪರಂಪರೆ ಶಂಕರ ಪರಂಪರೆ ಖಂಡನೆ ಅದು. ಆಚಾರ್ಯರಲ್ಲೇನೋ ಶಂಕರಾಚಾರ್ಯನ ಒಪ್ಕೊಂಡಿಲ್ಲ. ಇದು ಇನ್ನೊಂದು ಎಲ್ಲ ಒಂದು ಪರಂಪರೆ ಇತ್ತು, ಅದರ ಏನು ಬದಲಾವಣೆ ಆಗಿಲ್ಲ. ಎಲ್ಲ ಭಕ್ತಿ ಪರಂಪರೆಗಳು ಇದು ಇದು ಹಿಂದೂ ಧರ್ಮದ ಪುನಃಸ್ಥಾಪನೆ ಅನ್ನ ವಿಚಾರಿಸಿ ನೋಡಿದಾಗ ಭಕ್ತಿ ಅದು ಒಂದು ಸ್ವತಂತ್ರ ದಾರಿ. ಅದು ಯಾವುದರ ಪರವಾಗಿಲ್ಲ, ಯಾವುದರ ವಿರುದ್ಧವಾಗಿಲ್ಲ. ಆಯಾ ಸಂದರ್ಭಗಳಲ್ಲಿ ಯಾವುದು ತೋರಿಕೆಯ ಆಚರಣೆಯಾಗಿತ್ತು ಅದನ್ನು ಖಂಡಿಸುತ್ತಾರೆ. ಇಲ್ಲದಿದ್ದಾಗ ಇಲ್ಲ. ವಚನಗಳಲ್ಲಿ ಅನೇಕ ಸಲ ಕಲ್ಲ ನಾಗರ ಕಂಡರ ಹಾವನೆರೆಯುವರು, ಹಾಲನೆರೆಯುವರು, ನಿಜ ನಾಗರ ಕಂಡರ ಉಡುವರೆಯ ಅಂತ ಹೇಳಿದಾಗ ಕನಕದಾಸರ ಅನೇಕ ಬಡವ ದೇವತೆಗಳ ಬಗ್ಗೆ ಒಂದು ಖಂಡನೆಯನ್ನು ಮಾಡಿದಾಗ, ವಿಡಂಬನೆಯನ್ನು ಮಾಡಿದಾಗ ಅದು ಕೇವಲ ಮೇಲು ಧರ್ಮಗಳ ಮಾತ್ರ ಅವರು ವಿಮರ್ಶಿಸಿಲ್ಲ, ಜನಪದ ಧರ್ಮಗಳು ವಿಮರ್ಶಿಸಿದ್ದಾರೆ. ಯಾಕಂದ್ರೆ ಎಲ್ಲಿವರೆಗೆ ಮಡಕೆ ಪೂಜೆ ಮಾಡ್ಕೊಳ್ತೀಯಪ್ಪ ಅಂತ ಕೇಳ್ತಾ ಬಸವಣ್ಣ ಕೇಳ್ತಾನೆ. ಮಡಕೆ ದೈವ, ಮೊರ ದೈವ, ಪೊರಕೆ ದೈವ, ಉಬ್ಬ ಬಟ್ಟಲು ದೈವ, ದೈವ ದೈವ ಎಂದು ಕಾಲದಲ್ಲಿ ಇಲ್ಲ, ಇಂತಹ 100 ಮಡಕೆ ಕೂಡದ ಸಂಗಮ ದೇವ ಎಂಬುದು ಒಂದು ಬರಿ ಸಾಲದು. ಈ 100 ಮಡಿಕೆಗಳು ಕೂಡದ ಸಿಂಹದೇವ ಶರಣು ಎನ್ನುವ ಒಂದು ಒಂದು ದಡಿಯಿಂದ ಎಲ್ಲ ಹೊಡೆದಾಗ್ತಿದ್ದೀವಿ. ಕನಕದಾಸರು ಬಡವ ದೈವ ಅಂತ ಹೇಳಬೇಕು ಬರೀತಾರೆ. ಅಂದರೆ ಯಾವ ಆಚರಣೆಗಳು ಈ ರೀತಿಯ ಒಂದು ಬಿಡುಗಡೆಯನ್ನು ಮನಸ್ಸಿಗೆ ಕೊಡುವುದಿಲ್ಲ ಸ್ವಾರ್ಥದಿಂದ, ಅದೆಲ್ಲ ಇದನ್ನು ಖಂಡಿಸಿದ್ದಾರೆ. ಅಂದರೆ ಅವರು ಯಾರ ಪರವಾಗುವುದಿಲ್ಲ, ಯಾರ ವಿರುದ್ಧವಾಗುವುದಿಲ್ಲ, ಭಕ್ತಿ ಎನ್ನುವ ಒಂದು ಸ್ವತಂತ್ರ ದಾರಿ. ಇದನ್ನು ನಾವು ಗಮನಿಸಲು ಬಹಳ ಮುಖ್ಯ. ಒಂದು ಅದು ತೋರಿಕೆಯ ಭಕ್ತಿಗಿಂತ ಭಿನ್ನವಾದದ್ದು. ಉದರಂಭರಣದ ಕುಮಾರವ್ಯಾಸ ಒಂದು ಬಹಳ ಒಳ್ಳೆಯ ಶಬ್ದ ಬಳಸ್ತಾರೆ. ಉದ್ಯೋಗ ಪರ್ವದಲ್ಲಿ ದುರ್ಯೋಧನ ಆಸ್ಥಾನ ವರ್ಣನೆ ಮಾಡಬೇಕಾದ್ರೆ ಜಠರ ಪರಾಯಣ ಆಸ್ಥಾನಿಗಳು ಜಠರ ಪರಾಯಣ ಮಾಡಿಸ್ತಾರೆ.
ಜಠರ ಪರಾಯಣ ಭಕ್ತಿ, ಉದರಂಬರಣದ ಭಕ್ತಿ, ಉದರವೈರಾಗ್ಯದ ಭಕ್ತಿ, ತ್ವರೂಪಲಾಭದ ಭಕ್ತಿ, ಅದು ನಿಜವಾದ ಭಕ್ತಿಯಲ್ಲ. ನಿಜವಾದ ಭಕ್ತಿಗೆ ಅದು ತನಗೆ ತಾನೇ ಗುರಿ, ಪ್ರೇಮದ ಹಾಗೆ ಮತ್ತೆ ಬೇರೆ ಗುರಿ ಇಲ್ಲ. ಮೂರನೇದು, ಇದು ಬರೀ ಬಂಡಾಯವಲ್ಲ, ಅಥವಾ ಬರೀ ಪುನಃ ಪ್ರತಿಷ್ಠಾಪನೆ ರಿವೈವಲಿಸಮ್ ಅಲ್ಲ, ಇದು ಒಂದು ಸ್ವತಂತ್ರವಾದ ದಾರಿ. ಇದು ಆಯಾ ದೇಶಕಾಲಗಳ ಅಗತ್ಯಗಳಿಗೆ ಅನುಸಾರವಾಗಿ ಆಯಾ ಭಾಷೆಗಳಲ್ಲಿ ಆಯಾ ರೂಪಗಳನ್ನು ಅದು ಪಡೆದುಕೊಂಡಿದೆ. ಅಲ್ಲ, ಭಾರತೀಯ ಸಂಸ್ಕೃತಿಯ ಐಕ್ಯತೆಯ ಒಂದು ಬಹಳ ದೊಡ್ಡ ಬುನಾದಿ ಅಂದರೆ ಈ ಭಕ್ತಿ ಪರಂಪರೆಗಳು. ಇದನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಇವತ್ತಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕದ ಬಹಳ ದೊಡ್ಡ ಭಕ್ತ ಕವಿಗಳಾದ ಕನಕದಾಸರ ಹೆಸರಲ್ಲಿ ಈ ಒಂದು ಸಂಸ್ಥೆ ಶುರುವಾಗಿರೋದು. ಅದು ನಮ್ಮ ಶಿವರಾಮ ಶಂಕರ ಸಮರ್ಥ ನೇತೃತ್ವದಲ್ಲಿ ಆ ಭಕ್ತಿ ಪರಂಪರೆಯ ಮತ್ತು ಕನಕದಾಸರ ಸಂದೇಶವನ್ನು ಅತ್ಯಂತ ದೊಡ್ಡ ಸಂಖ್ಯೆಯ ಜನರಿಗೆ ಮುಟ್ಟಿಸ್ತಾ ಇರೋದು ಬಹಳ ಸಂತೋಷ. ಕನಕದಾಸರು ಶಿವರಾಮ ಶಂಕರು ಕೃತಾರ್ಥರು, ಕನಕದಾಸರು ಕೃತಾರ್ಥರು. ಕನಕದಾಸರು ಎಷ್ಟು ದೊಡ್ಡ ಸಂಸ್ಥೆ ಆಗಿದೆ ಇವರು. ಈ ದೇಶದಲ್ಲಿ ಇನ್ನೂ ಎಷ್ಟೋ ಜನ ಇದ್ದಾರೆ. ಆದ್ಯ ವಚನಕಾರ ಮಾದಾರ ಚೆನ್ನಯ್ಯ, ಮಾದಾರ ಚೆನ್ನಯ್ಯ ಪೀಠ ಇನ್ನೂ ಆಗಿಲ್ಲ. ಶಿಶುನಾಳಿ ಶನಿವ ಪೀಠ ಇನ್ನೂ ಆಗಿಲ್ಲ. ಮಡಿವಾಳಪ್ಪನವರ ಪೀಠ, ಗರ್ಗದ ಮಡಿವಾಳ, ಕಡಕೋಳಿ ಮಡಿವಾಳಪ್ಪನವರ ಪೀಠ ಇನ್ನೂ ಆಗಿಲ್ಲ. ಇವರೆಲ್ಲರೂ ಕೂಡ ಬಹಳ ದೊಡ್ಡ ಸಂತ ಕವಿಗಳು. ನಾವು ಇವ್ರನ್ನ ನಮ್ಮ ಹಿತ್ತಲಿನ ಗಿಡ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇವರೆಲ್ಲ ನಮ್ಮ ಭಕ್ತ ಕವಿಗಳೆಂದರೆ ನಮ್ಮ ಮನೆಯ ಮೂಲೆಯಿಂದ ಬೆಳಗುವ ಕೇವಲ ನಂದಾದೇವಿಗೆ ಇಲ್ಲ, ಅವರು ಜಗತ್ತಿನಿಂದ ಬೆಳಗುವ ಸೂರ್ಯರು ಆಗಿದ್ದಾರೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಆದ್ದರಿಂದ ಇವರ ಬಗ್ಗೆ, ಎಲ್ಲರ ಬಗ್ಗೆ ಹೆಚ್ಚು ಸಂಶೋಧನೆ ನಡೆಯಬೇಕು, ಹೆಚ್ಚು ಅವರ ಬಗ್ಗೆ ಆಸಕ್ತಿಯನ್ನು ನಾವು ಬೆಳೆಸಬೇಕು, ಮತ್ತು ಅವರ ಕೃತಿಗಳು ಈ ಥರ ಭಾಷೆಗಳಿಗೆ ಅನುವಾದವಾಗಬೇಕು. ಆ ಮೂಲಕ ಒಂದು ಬಹಳ ದೊಡ್ಡ ಒಂದು ಶ್ರೀಮಂತ ಕಾವ್ಯ ಪರಂಪರೆ, ನಾಟ್ಯ ಪರಂಪರೆ, ಒಂದು ಮೌಲ್ಯ ಪರಂಪರೆ ಇದೆ. ಅದನ್ನು ನಾವು ಕೂಡ ಮತ್ತೆ ಮತ್ತೆ ಸವಿಯಬೇಕು, ನೆರೆಯವರನ್ನು ತಲುಪಿಸಬೇಕು. ಈ ಪ್ರಯತ್ನ ಮುಂದುವರಿಗೆ ಧಾರಿಸಿ ನನ್ನ ಇದನ್ನು ಸ್ಮರಿಸಬೇಕು. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಹಿರಿಯ ಸಾಹಿತಿಗಳು, ನಮ್ಮ ಕನ್ನಡದವರೇ ಆದಂತಹ ಪ್ರೊಫೆಸರ್ HS ಶಿವಪ್ರಕಾಶ್ ಅವರೇ, ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ಕನಕ ಅಧ್ಯಯನ ಕೇಂದ್ರದ ನಿರ್ದೇಶಕರಾದಂತಹ ಪ್ರೊಫೆಸರ್ ಶಿವರಾಮ್ ಶೆಟ್ಟಿಯವರೇ, ವೇದಿಕೆ ಮುಂದೆ ಆಸೀನರಾಗಿರತಕ್ಕಂತಹ ನಮ್ಮ ಅಧ್ಯಾಪಕ ಅಧ್ಯಾಪಕೇತರ ಮಿತ್ರರೇ, ವಿವಿಧ ವಿಭಾಗಗಳಿಂದ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಹಿರಿಯ ಪ್ರಾಧ್ಯಾಪಕ ಮಿತ್ರರೇ, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರೇ, ಆಹ್ವಾನಿತರೇ, ವಿದ್ಯಾರ್ಥಿ ಮಿತ್ರರೇ, ಆಕಾಶವಾಣಿಯ ಸಿಬ್ಬಂದಿಗಳೇ, ನಿರ್ದೇಶಕರೇ, ಹಾಗೂ ಮಾಧ್ಯಮ ಮಿತ್ರರೇ, ನನಗೆ ನಾನು ಮಾತನಾಡೋದಕ್ಕಿಂತ ಇಲ್ಲಿ ನಮ್ಮ ಪ್ರೊಫೆಸರ್ HS ಶಿವಪ್ರಕಾಶ್ ಅವರು ಇನ್ನೂ ಒಂದು ಅರ್ಧ ಗಂಟೆ ಮಾತನಾಡಿದರೆ, ಹಾಗೂ ನಮ್ಮ ಶ್ರೀದೇವಿ ಕಲ್ಲಡ್ಕ ಅವರು ಇನ್ನೂ ಒಂದು ಎರಡು ಮೂರು ಗಾಯನಗಳನ್ನ ಹಾಡಿದರೆ ಇನ್ನೂ ಚೆನ್ನಾಗಿತ್ತು, ಚೆನ್ನಾಗಿರ್ತಿತ್ತು, ಮನಸ್ಸಿಗೆ ಇಂಪಾಕ್ಟ್ ಇತ್ತು ಅಂತ ಅನಿಸುತ್ತೆ ನನಗೆ. ತಾವು ಸಹ ಹಾಗೆ ಭಾವಿಸ್ತೀರಾ ಅಂದ್ಕೊಂಡಿದ್ದೇನೆ. ಹಾಗಾಗಿ ಅವರ ಭಾಷಣ ಹಾಗೂ ಶ್ರೀದೇವಿಯವರ ಗಾಯನ ಆದಮೇಲೆ ನಾನು ಮಧ್ಯೆ ಬಂದು ಕೇಳಿಸೋದು ಬೇಡ. ಹಾಗಾಗಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಕೆಲವೇ ಮಾತುಗಳಲ್ಲಿ ನನ್ನ
ಅಧ್ಯಕ್ಷೆಯ ಭಾಷಣವನ್ನು ಮುಗಿಸ್ತೇನೆ. ಡಾಕ್ಟರ್ ಶಿವಪ್ರಕಾಶ್ ಅವರು ತಮ್ಮ ಉಪನ್ಯಾಸದಲ್ಲಿ ಹಲವಾರು ವಿಷಯಗಳನ್ನು ಭಕ್ತಿಗೆ, ಮೌಲ್ಯಗಳಿಗೆ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಸಂತರ ಸಂತ ಕವಿಗಳ ಕೊಡುಗೆ ಏನು ಮತ್ತು ನಮ್ಮ ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ಹೇಗೆ ಈ ಭಕ್ತಿಯ ರೂಪಗಳನ್ನು ತೋರಿಸ್ತಾರೆ ಅಂತ ಹೇಳಿ ನಮಗೀಗಾಗಲೇ ಹೇಳಿದ್ದಾರೆ. ಮತ್ತು ಭಕ್ತಿ ಹೇಗೆ ಇಂದು ಅಪಮೌಲ್ಯ ಆಗ್ತಾ ಇದೆ, ಈ ಸಂತ ಕವಿಗಳ ಬರವಣಿಗೆಗಳನ್ನು ಏಕೆ ನಾವು ಬೇರೆ ಭಾಷೆಗಳಿಗೆ ಅನುವಾದಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಓದಲಿಕ್ಕೆ ಕಂಪಲ್ಸರಿಯಾಗಿ ಮಾಡಬಾರ್ದು ಅನ್ನುವ ಒಂದು ಪ್ರಶ್ನೆ ನನಗೆ ಬರ್ತಿದೆ. ಏಕೆಂದರೆ ನಮ್ಮ ಎಲ್ಲ ತರಗತಿಗಳಲ್ಲಿ ಅಂದರೆ ಪ್ರಾಥಮಿಕ ಹಂತದಿಂದಲೂ ಸಹ ಮತ್ತು ಪದವಿ ಕೋರ್ಸ್ಗಳಲ್ಲೂ ಸಹ ಹಲವಾರು ಯುರೋಪಿಯನ್ ಕವಿಗಳ ಸಾಹಿತಿಗಳ ಬರವಣಿಗೆಗಳನ್ನು ನಾವು ಮಕ್ಕಳಿಗೆ ಓದಲಿಕ್ಕೆ ನಾವು ಕಡ್ಡಾಯವಾಗಿ ಅದನ್ನು ನಾವು ಹೇಳ್ತೇವೆ. ಅದೇ ರೀತಿ ನಮ್ಮ ಈ ಇಂತಹ ಮಹಾನ್ ಸಂತ ಕವಿಗಳ ಬರವಣಿಗೆಗಳನ್ನು ಓದಲಿಕ್ಕೆ ನಾವು ಎಲ್ಲರೂ ಕಡ್ಡಾಯವಾಗಿ ಹೇಳಿದ್ದೆವು. ಏಕೆ ಇದು ಇಂತಹ ಒಂದು ಭೇದ ಭಾವ ಅಂತ ಒಂದು ಸಾರಿ ಅನಿಸುತ್ತೆ. ಇಲ್ಲಿ ಭಕ್ತಿ ಅಂತ ಹೇಳಿ ಅಥವಾ ನೀವು ದೈವ ಭಕ್ತರಾಗಬೇಕು ಅನ್ನೋದೇ ಒಂದು ಮೂಲ ಉದ್ದೇಶ ಅಂತ ಇಲ್ಲಿ ಬರುವುದಿಲ್ಲ. ಆ ಭಕ್ತಿಯ ರೂಪದಲ್ಲಿ ಮತ್ತು ನಮ್ಮ ಸಂಸ್ಕೃತಿಯ ರೂಪದಲ್ಲಿ ನಾಡಿನ ದೇಶದ ಐಕ್ಯತೆಯ ಬಗ್ಗೆ ಕಾಳಜಿ ವಹಿಸೋದು ಇಂದು ತುಂಬ ಅದರ ಒಂದು ಬೇಡಿಕೆ ಇದೆ ಅಂತ ನನಗೆ ಆದರೂ ಅನಿಸುತ್ತೆ. ಈ ಒಂದು ಕನಕ ಅಧ್ಯಯನ ಕೇಂದ್ರ ಉತ್ತಮವಾದಂತಹ ಒಂದು ಸೇವೆಯನ್ನು ಕೆಲಸವನ್ನು ಮಾಡ್ತಾ ಬಂದಿದೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ. ಜನವರಿ 18ರಂದು ಸಾಹಿತಿ ಭರ್ಗು ರಾಮಚಂದ್ರಪ್ಪನವರು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದಾಗ ಮುಖ್ಯಮಂತ್ರಿಗಳ ಹಾಗೂ ಉನ್ನತ ಶಿಕ್ಷಣ ಸಚಿವರ ಸಮ್ಮುಖದಲ್ಲಿ ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಹಲವಾರು ಪೀಠಗಳಿವೆ, ಅಧ್ಯಯನ ಪೀಠಗಳು, ಇವೆಲ್ಲ ಬಡ್ಡಿ ಪೀಠಗಳಾಗಿವೆ ಒಂದು ರೀತಿ ಅಂತ ಹೇಳಿದರು. ಅದನ್ನು ನಾನು ಖಂಡಿತ ಅವರಿಗೆ ಅಲ್ಲೇ ಹೇಳಿದೆ ನಾನು ನನ್ನ ಭಾಷಣದಲ್ಲಿ. ಸಮಯ ಆಗಲೇ ಸಾಕಷ್ಟು ಆದ್ದರಿಂದ ಹೆಚ್ಚು ಜನರ ಕಿವಿಗೆ ಅದು ಮುಟ್ಲಿಲ್ವೇನೋ. ಆದರೆ ಒಂದಂತೂ ಸತ್ಯ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪೀಠಗಳಿಗೆ ಎಲ್ಲ ಒಂದು ರೀತಿಯ ಪುನಶ್ಚೇತನವನ್ನು ನಾನು ಕೊಟ್ಟಿದ್ದೇನೆ. ವರ್ಷಕ್ಕೆ 2 ಬಾರಿ ಆದರೂ ಎಲ್ಲ ಪೀಠಗಳ ಸಲಹಾ ಸಮಿತಿಗಳ ಸಭೆಯನ್ನು ನಡೆಸಿ ಪೀಠಗಳು ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅನ್ನುವ ಒಂದು ವರದಿಯನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕು, ಏನು ಕೊರತೆ ಆಗಿದೆ ಅನ್ನುವ ಎಲ್ಲದರ ಬಗ್ಗೆ ಒಂದು ವರದಿಯನ್ನು ಪಡೆದು ಸಲಹೆಗಳನ್ನು ನೀಡುತ್ತಾ ಅವರಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಅನುಕೂಲಗಳನ್ನು ಮಾಡ್ತಾ ಈ ವಿಶ್ವವಿದ್ಯಾನಿಲಯ ಬಡ್ಡಿ ಪೀಠಗಳಾಗಿದ್ದಂತಹ ಕೆಲವು ಪೀಠಗಳು ಇಂದು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಂದು ಮಾದರಿಯಾಗಿ ನಿಂತಿವೆ. ಹಾಗಾಗಿ ಅಂತಹ ಒಂದು ಪೀಠಗಳಲ್ಲಿ ಈ ಒಂದು ಕನಕ ಪೀಠ ತುಂಬ ಉತ್ತಮ ಕೆಲಸವನ್ನು ಮಾಡ್ತಾ ಬಂದಿದೆ. ಈ ವರ್ಷ 10ನೇ ವರ್ಷಕ್ಕೆ ಕಾಲಿಟ್ಟಿರುವ ನಿಲುವಿನಲ್ಲಿ ಈ
ಪೀಠಕ್ಕೆ ಸುಮಾರು ಸರ್ಕಾರದಿಂದ 40 ಲಕ್ಷಗಳ ವಿಶೇಷ ಅನುದಾನ ಸದ್ಯದಲ್ಲೇ ಬರಲಿದೆ. ಆಗಲೇ ಅದು ಮುಖ್ಯಮಂತ್ರಿಗಳ ಶಿಫಾರಸಿನೊಂದಿಗೆ ಇದು ನಮ್ಮ ಹಣಕಾಸು ಇಲಾಖೆಗೆ ಸರ್ಕಾರದ ಹಣಕಾಸು ಇಲಾಖೆಗೆ ಇದು ಆ ಮುಖ್ಯಮಂತ್ರಿಗಳ ಒಂದು ಶಿಫಾರಸು ಹೋಗಿದೆ ಅಂತ ಕೇಳಿಬಂದಿದೆ. ಸದ್ಯದಲ್ಲೇ ಹಣ ನಮ್ಮ ಕೈ ತಲುಪಲಿದೆ ಮತ್ತು ಈ ಒಂದು 10 ವರ್ಷಗಳ ಅವಧಿಯ ಒಂದು ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಶಿವರಾಮ್ ಶೆಟ್ಟರು ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನವನ್ನು ನಡೆಸಬೇಕು ಅನ್ನುವ ಒಂದು ಆಲೋಚನೆಯಲ್ಲಿ ಅವರು ಇದ್ದಾರೆ. ಮುಖ್ಯಮಂತ್ರಿಗಳನ್ನೇ ಇಲ್ಲಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಸಮ್ಮೇಳನದ ಉದ್ಘಾಟನೆಗೆ ಬರಮಾಡಬೇಕು ಅನ್ನುವ ಒಂದು ಆಲೋಚನೆ ಅವರ ಮನಸ್ಸಿನಲ್ಲಿದೆ ಮತ್ತು ಹಲವಾರು ರೀತಿಯಲ್ಲಿ ಅವರು ಈ ಕೇಂದ್ರದ ಚಟುವಟಿಕೆಗಳನ್ನು ನಮ್ಮ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲ ಹೊರ ವ್ಯಾಪ್ತಿಯಲ್ಲೂ ಸಹ ಹಾಗೂ ಹೊರ ರಾಜ್ಯಗಳಲ್ಲೂ ಸಹ ವಿಸ್ತರಿಸಿ ಈ ಮಹಾನ್ ಸಂತ ಕವಿಯ ಉಪದೇಶಗಳನ್ನು ಬರವಣಿಗೆಗಳನ್ನು ಹೊರ ರಾಜ್ಯಗಳಿಗೆ ಅವರು ಕೊಂಡೊಯ್ದಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮುಂದೆನೂ ಸಹ ಅವರು ಇಂತಹ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಮತ್ತು ನನಗೆ ಈ ಒಂದು ಪೀಠದ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಸಹ ನಾನು ಎಲ್ಲ ಕೆಲಸವನ್ನು ಬಿಟ್ಟು ನಾನು ಬರ್ತೇನೆ. ಏಕೆಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ಆಹ್ವಾನಿಸುವಂತಹ ಉಪನ್ಯಾಸನೇ ಇರಬಹುದು ಅಥವಾ ಇನ್ನಿತರೆ ಅಥವಾ ಮುಖ್ಯ ಅತಿಥಿಗಳೇ ಇರಬಹುದು, ಅವರು ಕರೆತರತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳು ತುಂಬ ವಿಶೇಷವಾದಂಥವರು. ಹಾಗಾಗಿ ಈ ಕಾರ್ಯಕ್ರಮವನ್ನು ಕನಕ ಅಧ್ಯಯನ ಪೀಠದ ಕಾರ್ಯಕ್ರಮವನ್ನು ನಾನು ಎಂದು ನಾನು ಮಿಸ್ ಮಾಡಿಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ ಮತ್ತು ಮುಂದೆನೂ ಸಹ ಈ ಒಂದು ಪೀಠ ಚೆನ್ನಾಗಿ ಕೆಲಸವನ್ನು ಮಾಡಲಿ ಮತ್ತು ಭಕ್ತಿ ಪರಂಪರೆಯ ಲೋಕಯಾನ ಮತ್ತು ಕನಕದಾಸರು ಸಮಕಾಲೀನ ಸಂವಾದ ಎನ್ನುವ ಈ ವರ್ಷದ ಪ್ರಚಾರೋಪನ್ಯಾಸ ಮಾಲಿಕೆಯ ಉದ್ಘಾಟನೆಯನ್ನು ನಮ್ಮ HS ಶಿವಪ್ರಕಾಶ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅವರು ಆಗಾಗ್ಗೆ ಇನ್ನು ಹೆಚ್ಚು ಭೇಟಿಯನ್ನು ನೀಡಿ ನಮ್ಮ ಮಕ್ಕಳಿಗೆ ವಿಶೇಷ ಉಪನ್ಯಾಸವನ್ನು ನೀಡಲಿ ಅಂತ ಹೇಳಿ ನಾನು ಅವರಿಗೆ ಕೇಳ್ಕೊಳ್ತೇನೆ. ಹಾಗೂ ಈಗ ತಾನೇ ನಾನು ಪ್ರೊಫೆಸರ್ ಶಿವರಾಮ್ ಶೆಟ್ಟರಿಗೆ ಕೇಳ್ಕೊಳ್ತಾ ಇದ್ದೆ, ದಯಮಾಡಿ ಒಂದು ಶಿಫಾರಸಿನ ಅಥವಾ ಒಂದು ಪತ್ರವನ್ನು, ಬೇಡಿಕೆ ಪತ್ರವನ್ನು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬರೆಯಿರಿ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಅಥವಾ ನಿಮ್ಮ ಕೇಂದ್ರದ ವತಿಯಿಂದ. ಪ್ರೊಫೆಸರ್ HS ಶಿವಪ್ರಕಾಶ್ ಅವರನ್ನು ನಮ್ಮ ವಿಶ್ವವಿದ್ಯಾನಿಲಯದ ಅಡ್ಜಂಕ್ಟ್ ಪ್ರೊಫೆಸರ್ ಆಗಿ ನಾವು ನೇಮಕ ಮಾಡೋಣ ಅಂತ ಹೇಳಿ ನಾನು ಕುಲಪತಿಯಾಗಿ ನಾನು ಒಬ್ಬ ಪ್ರಾಧ್ಯಾಪಕರಿಂದ ನಾನು ಕೇಳಿಕೊಂಡೆ. ಹಾಗಾಗಿ ಇಲ್ಲಿ ಮೇಳು ಕೀಳು ಅನ್ನೋದು ಬೇಡ, ನಮಗೆ ಬೇಕಾಗಿರೋದು ಒಂದೇ, ವಿದ್ಯಾರ್ಥಿಗಳ ಸೇವೆ ಅಷ್ಟೇ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಒಳ್ಳೆಯದಾಗುತ್ತೆ ಆ ಕೆಲಸವನ್ನು ನಾವು ಮಾಡಬೇಕಷ್ಟೇ ನಾನು ಹೇಳೋದು, ಬೇರೆ ಹೆಚ್ಚು ಮಾತುಗಳನ್ನು ಹಾಡದೆ. ಈಗಾಗಲೇ ಪ್ರೊಫೆಸರ್ HS ಶಿವಪ್ರಕಾಶ್ ಮತ್ತು ಗಾಯಕಿ ಕುಮಾರಿ ಶ್ರೀದೇವಿ ಕಲ್ಲಡ್ಕ ಅವರ ಒಂದು ಏನು ಅವರು ನಡೆಸ್ಕೊಟ್ಟಿದ್ದಾರೆ ಇಷ್ಟೊತ್ತು ಅದಕ್ಕೆ ಭಂಗ ಬರದ ಹಾಗೆ ನಾನು ನಿರ್ಗಮಿಸ್ತೇನೆ. ಧನ್ಯವಾದಗಳು.